ಇವಾಗ ರಾಮಕೃಷ್ಣ ಹೆಗಡೆ ಅವರು ಚೀಫ್ ಮಿನಿಸ್ಟರ್ ಇರ್ತಾರೆ ಜಾಲಪ್ಪ ಅವರು ಹೋಮ್ ಮಿನಿಸ್ಟರ್ ಇರ್ತಾರೆ ಆರ್ ಎಲ್ ಜಾಲಪ್ಪ ಅವರು ಹೋಮ್ ಮಿನಿಸ್ಟರ್ ಇರ್ತಾರೆ ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ಬೇಕು ಅಂತೇಳಿ ಸರ್ಕಾರಕ್ಕೂ ಒಂದು ಅರ್ಜಿ ಸಲ್ಲಿಸಿರ್ತಾನೆ ಸದಾಶಿವನ್ ಒಂದು ಸಲ್ಲಿಸಿರ್ತಾನೆ ಜಾಲಪ್ಪ ಅವರು ಎರಡು ಎರಡನೇದಾಗಿರುತ್ತೆ ಮೊದಲನೇ ಅರ್ಜಿ ಸದಾಶಿವಂದು ಆಗ್ಬಿಟ್ಟಿರುತ್ತೆ ಅದಕ್ಕೆ ಅವ್ರು ಕೊಡಲೇಬೇಕಾಗಿರುತ್ತೆ ಕೊನೆಗೆ ಇವ್ರದ್ದು ರಿಜೆಕ್ಟ್ ಆದ ತಕ್ಷಣ ರೈಕೋರ್ಟ್ ಹೋಗ್ತಾರೆ ಅಲ್ಲಿ ಡ್ಯಾನಿಶ್ ಪೇಟ್ ಲೋಕೂರ್ ಅಂತ ತಮಿಳ್ನಾಡಲ್ಲಿ ಅಲ್ಲಿ ಒಂದು ರೈಲ್ವೆ ಅಳಿ ಮೇಲೆ ಈ ರಶೀದ್ದು ಬಾಡಿ ಸಿಗುತ್ತೆ ಅವರೇ ಇದು ಮಾಡಿರುವಂಥದ್ದು ಒಂದು ಮರ್ಡ್ರ್ ಮಾಡಿದ್ದಾರೆ ಅಂತೇಳ್ಬಿಟ್ಟು ಅಂತ ಈ ಗರೀಬಿ ಆಟ ಪೇಪರ್ನಲ್ಲಿ ದೊಡ್ಡದಾಗ ಲೇಖನ ಮುಖಪುಟದಲ್ಲಿ ಡೈರೆಕ್ಟಾಗೆ ಇಷ್ಟೊಂದು ಅದು ವೇಗ ತಗೊಳ್ಳೋದಕ್ಕೆ ಜಯರಾಜೇ ಕಾರಣ ಆಗ್ತಾನೆ ನಾಳೆ ಅವ್ರು ಇರಬಾರ್ದ್ರಿ ಅಷ್ಟೇ ಭೂಮಿ ಮೇಲೆ ಅದೇನು ಮಾಡ್ತಿರೋ ಪೊಲೀಸ್ ಅಪರ ನೀವು ಅವ್ನು ನಿರಬಾರ್ದು ಅಷ್ಟೇ ತಾನೇ ಹೇಳೋದು ಬೆಂಗಳೂರು ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಕಾರ್ಯಕ್ರಮದ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ ವರ್ಲ್ಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗೆ ಇದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆಮೇಶ್ ಸರ್ ಸರ್ ಸ್ವಾಗತ ನಮಸ್ಕಾರ ನಮಸ್ತೆ ಈ ಕಾರ್ಯಕ್ರಮದ ಸ್ಪಾನ್ಸರ್ ಮಾಡಿದರೆ ಹಾರ್ಡ್ ಕೋರ್ಸ್ ಸೆಕ್ಯೂರಿಟಿ ಸರಿಗೂ ಕೂಡ ಧನ್ಯವಾದ ಸರ್ ಕಳೆದ ಸಂಚಿಕೆಯಲ್ಲಿ ನಾವು ಒಂದು ತಾರ್ಕಿಕ ಅಂತ್ಯ ಅಂತಾರಲ್ಲ ತಾರ್ಕಿಕ ಅಂತ್ಯ ಅಂತೂ ಆಗಲಿ ಬಟ್ ತಾರ್ಕಿಕವಾಗಿ ಒಂದು ಮೂವ್ ಆಯಿತು ಅಂದರೆ ಒಂದು ಒಂದು ಕೊಲೆ ಆಯಿತು ಆಮೇಲೆ ಕಲ್ಪ್ರಿಟ್ಸ್ ಏನಿದ್ರು ಅಂದರೆ ಪರ್ಪೆಟ್ರೇಟರ್ಸ್ ಅಂತೀವಲ್ಲ ಅವರು ಒಳಗಡೆ ಹೋದರು ಸೊ ಅವ್ರು ಒಳಗಡೆ ಹೋದರು ಆಮೇಲೆ ನೀವು ಸಾಂದರ್ಭಿಕವಾಗಿ ಹಾಗೆ ಹೇಳಿದರೆ ಅವ್ರು ಬರ್ತಾರೆ ಆಮೇಲೆ ವಾಪಸ್ ಬರ್ತಾರೆ ಅಂತ ಹೇಳಿದ್ರು ನೀವು ಬರೋಕ್ಕೆ ಒಂದು ವರ್ಷನೋ ಒಂದಷ್ಟು ತಿಂಗಳುಗಳ ಕಾಲ ಆಗುತ್ತೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅವರು ಖುಲಾಸೆ ಆಗ್ತಾರೆ ಆ ಥರದ್ದೆಲ್ಲ ಮುಂದೆ ಆಗುತ್ತೆ ಬಟ್ ಆ ಒಂದು ಟೈಮಲ್ಲಿ ನೈನ್ಟೀನ್ ಏಯ್ಟಿ ಸೆವೆನ್ ಟೈಮಲ್ಲಿ ಸರ್ ಬೆಂಗಳೂರು ಅಂಡರ್ಡಲ್ಲಿ ಬೇರೆ ಏನು ನಡೀತಾ ಇತ್ತು ಬೇರೆ ಯಾರು ಪ್ಲೇಯರ್ಸ್ ಇದ್ದರು ಸರ್ ಅದ್ರ ಬಗ್ಗೆ ಏನು ಮೇಜರ್ ಘಟನಾವಳಿಗಳು ಏನು ನಡೀತಾ ಇದ್ರು ಕೊತ್ವಾಡ್ರ್ ಕೇಸರ್ ಒಳಗಡೆ ಹೋದ ತಕ್ಷಣ ಇವರೆಲ್ಲ ನಿರಂತರವಾಗಿ ಜಾಮೀನು ಅರ್ಜಿ ತಲುಸೋ ಪ್ರಾರಂಭ ಮಾಡ್ತಾರೆ ಅಡ್ವೊಕೇಟ್ ಆವಾಗ ಕರ್ನಾಟಕ ರಾಜ್ಯ ಕಂಡ ಅತ್ಯಂತ ಪ್ರತಿಭಾನ್ವಿತ ಮತ್ತು ಭಾಳ ಭಾಳ ರಾಜ್ಯನೇ ಕಂಡ ಅಂದರೆ ದೇವದಾಸ್ ಅಂತ ಅಡ್ವೊಕೇಟ್ ಕ್ರಿಮಿನಲ್ ಅಡ್ವೊಕೇಟ್ ಇರ್ತಾರೆ ಅವರು ಇವರು ಪರವಾಗಿ ಕೇಸ್ ತೊಗೋತಾರೆ ತೊಗೊಂಡಾದಮೇಲೆ ಎರಡು ಸಾರಿ ಮೂರು ಸಾರಿ ಅರ್ಜಿ ಸಲ್ಲಿಸ್ತಾರೆ ಅವ್ರಿಗೆ ಜಾಮೀನು ಕೊಡಿ ಏನೂ ಇಲ್ಲ ಇದರಲ್ಲಿ ಸುಮ್ಮನೆ ಏನೋ ಪೊಲೀಸರು ಬೇಕು ಅಂತ ಮಾಡ್ಬಿಟ್ಟು ಸುಮ್ಮನೆ ಸಿಗಸ್ಬಿಟ್ಟು ಇವ್ರನ್ನ ಮಾಡಿಬಿಟ್ಟಿದ್ದಾರೆ ಅವನ್ನೆಲ್ಲೋ ಯಾವುದೋ ದೇಶದಲ್ಲಿ ಕೂತ್ಕೊಂಡವನ್ನೇ ಹೆಂಗೆ ಮಾಡಿದ್ರು ಪೊಲೀಸವ್ರು ಬುದ್ಧಿ ಇಲ್ಲ ಏನಿಲ್ಲ ಅವ್ನ ಬಾಡಿನೂ ಇಲ್ಲ ಏನೂ ಇಲ್ಲ ಏನೂ ಸಿಕ್ಕಲಿಲ್ಲ ಇದರಲ್ಲಿ ಇವ್ರನ್ನ ಬೇಕು ಅಂತ ಅರೆಸ್ಟ್ ಮಾಡಿ ಕಳಿಸೋರು ಅಂಥೇಳಿ ಅದಕ್ಕೊಂದು ಇದು ಮಾಡಿ ಏನೆಲ್ಲ ಮಾಡ್ತಾರೆ ಕೊನೆಗೆ ಬೇಲ್ಗಳು ರಿಜೆಕ್ಟಾಗಿ ಆದಷ್ಟು ಬೇಗ ಟ್ರಯಲ್ ಕಂಡಕ್ಟ್ ಯಾಕೆ ಯಾಕೆಂತಂದರೆ ಒಳಗಡೆ ಇದ್ದ ತಕ್ಷಣವೇ ಟ್ರಯಲ್ ಬೇಗ ಆಗಿಬಿಡ್ತವೆ ಅದು ತಕ್ಷಣ ಬೇಗ ಬೇಗನೆ ಅದು ಟ್ರೇಲ್ ಪ್ರಾರಂಭ ಆಗ್ಬಿಡ್ತದೆ ಅದಾದ ತಕ್ಷಣನೆ ಹಾಗಾಗ್ಬಿಟ್ಟು ಏನಾಗುತ್ತೆ ಎಷ್ಟು ಅವ್ರು ಒಳಗ ಕೊತ್ವಲಂ ಕೇಸಲ್ಲಿ ಒಳಗಡೆ ಹೋದಂಗೂ ಗೊತ್ತಾಗಿಲ್ಲ ಬಂದಂಗೂ ಗೊತ್ತಿಲ್ಲ ಬಟ್ ಅವನು ಮಾಡಿದಂಥ ಪಾತ್ರಕಗಳೆಲ್ಲ ರಿಜಿಸ್ಟರ್ ಆಗಿದ್ದಾವೆ ಏನೇನು ಮಾಡಿದೆ ಅನ್ಬಿಟ್ಟು ಅಂತ ಆದರೆ ಅವನು ಕೊಲೆಯಾದಂತಹ ಭೂಗ ಆಗಿ ಬೂದಿಯಾದಂಥದ್ದು ಮಾತ್ರ ಏನೂ ಇಲ್ಲ ಒಂಥರ ಬೂದಿ ಥರನೇ ಆಶ್ ಥರನೇ ಇವನು ಕೇಸು ಇನ್ನೇನೂ ಆಗಲಿಲ್ಲ ಅದರೆಲ್ಲ ಇವರೆಲ್ಲ ಆಚೆ ಜಸ್ಟ್ ಆಚೆ ಬಂದಿರ್ತಾರೆ ಬಂದಾದ ಮೇಲೆ ಏನಾಗುತ್ತೆ ನೋಡಿ ಆ ಸಮಯದಲ್ಲಿ ಸರ್ ಒಂದು ನಾನು ಸಾರಿ ಸರ್ ನೀವು ಕ ನಾವು ಒಂದ್ಸಲ ಕ್ರಿಮಿನಲ್ ಲಾಯರ್ಗಳ ಬಗ್ಗೆ ಒಂದ್ಸಲ ಮಾತಾಡೋಣ ಸರ್ ಮಾತಾಡೋಣ ಸರ್ ಸರ್ ನಮ್ ನಾನು ಈಗ ಟಾಮಿ ಸೆಬೆಸ್ಟಿಯನ್ ಸಿ ವಿ ನಾಗೇಶ್ ಆಮೇಲೆ ದೇವಿದಾಸ್ ದೇವದಾಸ್ ಆಮೇಲೆ ಸಿ ಎಚ್ ಹನುಮಂತರಾಯ್ ಅವರು ಆಮೇಲೆ ಸುಧೀಂದ್ರ ಅವರು ಸುಧೀಂದ್ರ ಅವರು ನಾಣಯ್ಯ ಅವರು ಹಾ ನಾಣಯ್ಯ ಅವರು ಈ ಥರ ಸುಮಾರು ಘಟಾನುಘಟಿ ಲಾಯರ್ಗಳು ನಮ್ಮ ಕರ್ನಾಟಕ ಕಂಡಿದೆ ಆಮೇಲೆ ಅಗ್ನಿಶ್ರೀಧರ್ ಅವರು ದಾದಾಗಿರಿಯ ದಿನಗಳು ಅಂತ ಏನು ಪುಸ್ತಕ ಬರೆದಾರೆ ಅದರಲ್ಲಿ ದೇವದಾಸ್ ಬಗ್ಗೆ ಅವರು ತುಂಬ ಸುದೀರ್ಘವಾಗಿ ಅವರು ಬರೆದಾರೆ ಆಮೇಲೆ ಇನ್ನೊಂದು ಅವ್ರು ಬರೆದಿದ್ದಾರೆ ನೆತ್ತರು ಪುಸ್ತಕ ನೆತ್ತಿರುವ ಅದರಲ್ಲಿ ದೇವದಾಸ್ ಬಗ್ಗೆ ಅವರು ತುಂಬ ಸುದೀರ್ಘವಾಗಿ ಮೆಡಿಕಲ್ ಜ್ಯೂರಿಸ್ಪ್ಯೂಡೆನ್ಸಲ್ಲೇ ಕೇಸ್ ಹೊಡೆದಾಕ್ಬಿಟರು ಸರ್ ಆ್ಯಕ್ಚುಲಿ ಮೆಡಿಕಲ್ ಜ್ಯೂರಿಸ್ಪುಡೆನ್ಸು ಎಷ್ಟರ ಮಟ್ಟಿಗೆ ಅದು ಭಾಳ ಅವರು ಸ್ಟಡಿ ಮಾಡ್ಕೊಂಡಿರ್ತಿದ್ರು ಅಂದರೆ ವೆಪನ್ ಯಾವ್ದು ಯೂಸ್ ಆಗಿದೆ ಹೆಂಗ್ ಯೂಸ್ ಆಗಿದೆ ಆ ಊಂಡ್ಸ್ ಹೆಂಗಾಗಿದೆ ಆಮೇಲೆ ಡಾಕ್ಟರ್ ಎವಿಡೆನ್ಸ್ಗಳು ಮಾಡೋದ್ರಲ್ಲೇ ಕೇಸ್ ಹೊಟ್ಟೋಗ್ಬಿಟ್ಟು ಹೋಗ್ಬಿಡೋದು ಅಷ್ಟು ಎಷ್ಟು ಚೆನ್ನಾಗಿ ಎವಿಡೆನ್ಸ್ಗಳು ಮಾಡ್ತಿದ್ರು ಅವರು ಮೆಡಿಕಲ್ ಎವಿಡೆನ್ಸಸ್ಗಳು ಜೂರ್ಸ್ಪಿಡೆನ್ಸ್ ಮೆಡಿಕಲ್ ಜೂರೋಸ್ಪಿಡೆನ್ಸ್ ಅಲ್ಲಿ ಕೇಸ್ಗಳು ಮಾಡಿ ತುಂಬ ಸರ್ ಇದರಲ್ಲಿ ಇದರಲ್ಲಿ ಗೊತ್ತಾಗೋದು ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಈಗ ಕ್ರಿಮಿನಲ್ ಕಡೆ ಇಂಥ ಒಂದು ಪ್ರಖ್ಯಾತ ಮತ್ತು ಬ್ರಿಲಿಯಂಟ್ ಆಗಿರುವಂಥ ಲಾಯರ್ಗಳಿದ್ದಾಗ ಈ ಕಡೆ ಗೌರ್ಮೆಂಟ್ ಕಡೆನೂ ಅಷ್ಟೇ ಚೆನ್ನಾಗಿರೋ ಲಾಯರ್ಗಳು ಬೇಕಾಗಿ ಅದ್ರ ಏನಾಗುತ್ತೆ ಸರ್ ಲಾಯರ್ಗಳು ಚೆನ್ನಾಗಿರೋರು ಅನ್ನೋದಕ್ಕಿಂತ ಸಾಕ್ಷ್ಯಾಧಾರಗಳು ಏನಿದಾವೋ ನಾವು ಒದಗಿಸ್ಕೊಟ್ಟಿರ್ತೀವಲ್ಲ ಕೋರ್ಟ್ಗೆ ಅದನ್ನು ತಂದು ಪ್ರೊಡ್ಯೂಸ್ ಮಾಡಿ ಅದನ್ನು ಟ್ಯೂಟ್ ಮಾಡಿ ತಂದು ನಿಲ್ಲಿಸಬೇಕು ಕೋರ್ಟ್ ಮುಂದೆ ಅದು ಪೊಲೀಸವ್ರಿಗೆಗಳಿಗೆ ಈ ಲಾಯರ್ಗಳಿಗಿರೋದಿಲ್ಲ ಸರ್ಕಾರಿ ವಕೀಲ ಏನಿರ್ತಾನೆ ನಾವು ತೊಗೊಂಡೋಗ್ಬೇಕಲ್ಲ ಅವ್ನಲ್ರೂ ನಾವು ಸುಮ್ಮನೆ ಇಲ್ಲ ಸತ್ತೋಗವನೇ ಮನೆ ಕಲಿಮ್ಬಿಟ್ಟವನೇ ಇವನಿಲ್ಲ ಅಂತ ಬರೆದು ಬರೆದು ಕೊಟ್ಬಿಟ್ರೆ ಮುಗ್ದೋ ಕೇಸ್ ಕತೆ ಪೂರ್ಣ ಜವಾಬ್ದಾರಿ ಅವ್ರಿಗೆ ಎಷ್ಟಿರ್ತದೋ ಒಬ್ಬ ಪಿ ಪಿಗೆ ನಮಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ ಆ್ಯಕ್ಚುಲಿ ಪೊಲೀಸ್ದವ್ರಿಗೆ ನಾವು ಯಾರ್ಯಾರು ವಿಟ್ನೆಸಸ್ಗಳನ್ನ ಅಂತ ಯಾರು ಮಾಡಿ ತಯಾರು ಮಾಡಿರ್ತೀವೋ ಅವ್ರಿಗೆ ಅವತ್ತೊಂದು ಸಹ ಎಲ್ಲ ನಾವು ಹಿಂಗೆ ಹಿಂಗೆ ಹೇಳಬೇಕು ನೀವು ನೀವು ನೋಡಿ ನೀವು ಸ್ಟೇಟ್ಮೆಂಟ್ ಈ ಥರ ಇದೆ ನಾಳೆ ಕೇಳ್ತಾನೆ ಇಂತಿಂಥ ಪ್ರಶ್ನೆ ನಿಮ್ಗೆ ಆಗ್ತಾರೆ ಲಾಯರ್ಗಳು ಅಂತೇಳಿ ತಯಾರು ಮಾಡಿ ಬಾಕ್ಸಿಗೆ ಬಿಟ್ಬಿಟ್ರೆ ಕರೆಕ್ಟಾಗಿ ಹೇಳಿಸ್ಬಿಟ್ರೆ ಯಾವ ದೇವಿ ದೇವಿದಾಸೆಲ್ಲ ಸರ್ ಪಾಲಿಕೆ ವಾಲ ಎದ್ದು ಬಂದರೂ ಮತ್ತೆ ಕೇಸ್ ಗೆಲ್ಲೋಕೆ ಆಗೋದಿಲ್ಲ ಸಾಕ್ಷಿದಾರಗಳು ಕರೆಕ್ಟಾಗಿ ಹೇಳ್ಬಿಟ್ರೆ ಹಾಂ ಬಟ್ ಅದೇ ಆಗಲ್ಲ ಸರ್ ಸಾಕ್ಷಿದಾರಗಳು ಅಲ್ಲೇ ಹೋಗ್ಬಿಡೋದು ಕೇಸ್ಗಳು ಸಾಕ್ಷಿದಾರಗಳು ಏನು ಮಾಡ್ತಾರೆ ಅಂದರೆ ಇಂಟ್ರೆಸ್ಟ್ ತಗೊಳ್ಳಲ್ರು ಒಂದು ರೌಡಿಗಳು ಮರ್ಡರ್ಗಳು ಅಂದರೆ ನಮ್ಗೆ ಯಾಕೆ ಬೇಕು ರೀ ಅಂತಾರೆ ಮೊದಲನೇದಾಗಿ ಅಲ್ಲಿ ಬ ಎಲ್ಲ ಹೇಳ್ತಾರೆ ನೀವು ಹೇಳ್ದಂಗೆ ಹೇಳ್ತೀವಿ ಬಾಕ್ಸಲ್ಲಿ ಬಂದು ಬಂದು ಪೊಲೀಸರು ನಮ್ಗೆ ಚೆನ್ನಾಗಿ ಪರಿಚಯ ಸರ್ ಬನ್ನಿ ಅಂತ ಕರೆದ್ರು ಎನ್ಕೋ ಸೈನ್ ಮಾಡಿಸ್ಕೊಂಡ್ರು ಸರ್ ಏನು ಮಾಡ್ತೀರಿ ಮುಗಿದಾಯ್ತು ನಿಮ್ಮ ಕಸ ಮುಗುದಾಯ್ತದದು ಪೋಸ್ಟ್ ಮಾರ್ಟಮ್ ಇಲ್ಲದೆ ಬಾಡಿ ಬರ್ನ್ ಮಾಡ್ದಂಗೆನೆ ಓಕೆ ಏನು ಮಾಡಿ ಸರ್ ಎಲ್ಲೋ ಕರ್ಕೊಂಡು ಹೋದ್ರು ಎಲ್ಲೋ ಜಾಗ ಜಾಗ ಜ್ಞಾಪಕ ಇಲ್ಲ ಸರ್ ಏನೇನೋ ಬರ್ಕೊಂಡ್ರು ಸರ್ ಅಲ್ಲೇನೇನೋ ಇತ್ತು ನಮ್ಮ ಕೈ ಸೈನ್ ಹಾಕ್ಸ್ಕೊಂಡ್ರು ಸರ್ ಏನೇನಿತ್ತು ನೋಡಲಿಲ್ಲ ನೀವು ಏನೇನಿತ್ತು ಸರ್ ನಮ್ಗೆ ಸರಿಯಾಗಿ ನೋಡಲಿಲ್ಲನೋ ನರಳಲ್ಲಿ ನಿಂತ್ಕೊಂಡಿದ್ದೆ ಅಂದ್ಬಿಡ್ತಾರೆ ಕಷ್ಟ ಇತ್ತು ಸರ್ ಅಂದ್ಬಿಟ್ಟು ನರಳಲ್ಲಿ ನಿಂತ್ಕೊಂಡಿದ್ದೋ ಅದೇನು ಮಾಡಿದ್ರು ನೋಡಿರಿ ನಮ್ಮದೇ ಸೈನ್ ಸರ್ ಸೈನು ಎಲ್ಲ ಹಾಕಿದ್ರಿ ಸರ್ ಅಲ್ಲೇ ಹಾಕಿದೋ ಬಟ್ ಏನು ಹಾಕಿದ್ರು ಏನು ಮಾಡಿದ್ರು ಬರೆದರೋ ಅದೇನು ಹೊಲಿದ್ರು ಗೊತ್ತಿಲ್ಲ ಸರ್ ಹಾಗೆ ಎಲ್ಲ ಹೇಳ್ತಾರೆ ಹಿಂಗೂ ಹೇಳ್ಬಿಡ್ತಾರೆ ಸೊ ಸರ್ ಲಾಯರ್ಗಳ ಬಗ್ಗೆ ಇನ್ನೊಂದ್ಸಲ ಖಂಡಿತ ಮಾತಾಡೋಣ ಸರ್ ಸೊ ನೀವು ಇದಕ್ಕೆ ಬಂದ್ರಿ ಸರ್ ಕೇಸ್ಗೆ ಹಾಂ ಹ್ಞೂ ಹಾಗೆ ನೋಡಿ ಆ ಸಮಯದಲ್ಲಿ ಏನಾಗ್ತದೆ ಇನ್ನೊಂದು ಕರ್ನಾಟಕ ರಾಜ್ಯ ಕಂಡಂಥ ಒಂದು ಅತ್ಯಂತ ಭೀಕರವಾದಂಥ ಒಂದು ಕೊಲೆ ಕೇಸು ಕೊಲೆ ಅನ್ನುವಂಥದ್ದು ಕರಿನೆರಳು ಅವಾಗ ರಾಮಕೃಷ್ಣ ಹೆಗ್ಡೆ ಅವರು ಚೀಫ್ ಚೀಪ್ ಮಿನಿಸ್ಟರ್ ಜಾಲಪ್ಪ ಅವರು ಹೋಮ್ ಮಿನಿಸ್ಟರ್ ಇರ್ತಾರೆ ಜಾಲಪ್ಪ ಅವರು ಹೋಮ್ ಮಿನಿಸ್ಟರ್ ಇರ್ತಾರೆ ಆ ಸಮಯದಲ್ಲಿ ಏನಾಗ್ಬಿಡುತ್ತೆ ಇದೆಲ್ಲ ಇದು ಆಗಿ ಇವರೆಲ್ಲ ಬೇಲಿಂದ ಈಚೆ ಬರ್ತಾ ಇರ್ಬೇಕು ಅದಕ್ಕೆ ಏಯ್ಟಿ ಸೆವೆನ್ ಆಗಸ್ಟಲ್ಲಿ ಅಲ್ಲಿ ಆಗ್ತಕ್ಕಂಥದ್ದು ಈ ಇನ್ಸಿಡೆಂಟು ಆ ಸಮಯದಲ್ಲಿ ಏನಾಗ್ಬಿಡುತ್ತೆ ಈ ಒಂದು ವಸಂತ ನಗರದಲ್ಲಿ ಒಂದು ಸಂಜಯ್ ಗಾಂಧಿ ಎಜು ಎಜುಕೇಷನಲ್ ಟ್ರಸ್ಟ್ ಅಂತ ಒಂದು ಆಫೀಸ್ ಇರುತ್ತೆ ಅದನ್ನು ಸದಾಶಿವನ್ ಅಂತ ಅನ್ನುವಂಥವನು ಮಾಡಿಕೊಂಡು ಒಂದು ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ಬೇಕು ಅಂತೇಳಿ ಸರ್ಕಾರಕ್ಕೂ ಒಂದು ಅರ್ಜಿ ಸಲ್ಲಿಸಿರ್ತಾನೆ ಸದಾಶಿವನ್ ಸದಾಶಿವನ್ ಅನ್ನುವಂಥವನು ಓಕೆ ಒಂದು ಸಲ್ಲಿಸಿರ್ತಾನೆ ಅದರ ಸಮಾನಾಂತರದಲ್ಲೇ ದೇವರಾಜು ಮೆಡಿಕ್ ಎಜುಕೇಷನಲ್ ಟ್ರಸ್ಟ್ ಅಂತ ಆ ಕೋಲಾರದಲ್ಲಿ ಜಾಲಪ್ನವ್ರ ಕಡೆಯವರು ಜಾಲಪ್ ಒಂದು ಕಾಲೇಜ್ ಬೇಕು ಅಂತ ಹೇಳ್ಬಿಟ್ಟು ಅಂತ ಅಪ್ಲಿಕೇಶನ್ ಹಾಕಿರ್ತಾರೆ ಸರ್ಕಾರಕ್ಕೆ ಇವು ಎರಡೂ ಪ್ಯಾರ್ಲ ನಡೀತಾ ಇರ್ತವೆ ಅಂದರೆ ಕೋಲಾರದಲ್ಲಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ಇಬ್ಬರು ಅಪ್ಲಿಕೇಶನ್ ಹಾಕಿದ್ದಾರೆ ಅದರಲ್ಲಿ ಒಂದು ಆರ್ ಎಲ್ ಜಾಲಪ್ನವರು ಹಾಕಿದ್ದಾರೆ ಅವ್ರದ್ದು ಒಂದು ದೇವರಾಜ್ ಎಜುಕೇಷನಲ್ ಟ್ರಸ್ಟ್ ಅಂತ ಅವರು ಒಂದು ಹಾಕಿರ್ತಾರೆ ಸದಾಶಿವನವರು ಸಹ ಒಂದು ಒಂದು ಟ್ರಸ್ಟ್ನ ಹೆಸರಿನಲ್ಲಿ ಅವರು ಸಹ ರಾಜೀವ್ ಗಾಂಧಿ ಎಜುಕೇಶ್ ಸಂಜಯ್ ಗಾಂಧಿ ಎಜುಕೇಶ್ನಲ್ ಫೌಂಡೇಶನ್ ಅಂತೇಳಿ ಅಂತ ಅವರು ಒಂದು ಅಪ್ಲಿಕೇಶನ್ ಹಾಕಿರ್ತಾರೆ ಓಕೆ ಸರ್ ಅದೇನಾಗ್ಬಿಡುತ್ತೆ ಯಾರು ಕೊಡಬೇಕು ಯಾರಿಗೆ ಬಿಡಬೇಕು ಅನ್ನೋಂಥದ್ರಲ್ಲಿ ಏನಾಗುತ್ತೆ ಇವರಿಗೆ ಜಾಲಪ್ಪ ಅವರು ಎರಡೇ ಎರಡನೇದಾಗಿರುತ್ತೆ ಮೊದಲನೇ ಅರ್ಜಿ ಸದಾಶಿವ ಅದಕ್ಕೆ ಅವರು ಕೊಡ್ಲೇಬೇಕಾಗಿರುತ್ತೆ ಕೊನೆಗೆ ಇವ್ರದ್ದು ರಿಜೆಕ್ಟ್ ಆದ್ರೆ ಹೋಗ್ತಾರೆ ಯಾರು ಯಾರು ಅಲ್ಲ ಹೋದಾಗ ಅದ್ ನಡೀತಾ ಇರ್ತದೆ ಇನ್ನು ಕೋರ್ಟ್ ಹೋದಾಗ ಹೈಕೋರ್ಟ್ ಹೋಗ್ಬಿಟ್ರೆ ಗ್ಯಾರಂಟಿ ಯಾರು ಮೊದಲ ಅರ್ಜಿ ಹಾಕಿದಾರೋ ಅವ್ರು ಕೊಡಬೇಕು ಅಂತ ಅನ್ನುವಂಥದ್ದು ಯಾರು ಅದು ಇನ್ಫ್ರಾಸ್ಟ್ರಕ್ಚರ್ ಮಾಡೋದಕ್ಕೂ ಮತ್ತೆ ಯಾರಾದ್ರ ಮೊದಲೇ ಮಾಹಿತಿದಾರರಾಗಿದ್ದಾರೋ ಅದ್ರ ಬಗ್ಗೆ ಅನ್ನುವಂಥದ್ದು ಕ್ವಶನ್ ಮಾಡ್ತದೆ ಕೋರ್ಟ್ ಎಲ್ಲ ಅವ್ರ ಕಡೆಗೆ ಆಗ್ಬಿಡ್ತದೆ ಗೊತ್ತಿಲ್ಲ ಆಗ್ಬಿಡುತ್ತೆ ಅದರ ಪರವಾಗಿ ರಷೀದ್ ಇದ್ದಂತ ಅನ್ನುವಂಥವ್ರು ಒಬ್ರು ಒಬ್ಬ ಅಡ್ವೊಕೇಟ್ ಬರ್ತಾರೆ ಸಲಾಶಿವನ್ ಪರವಾಗಿ ಬಂದಾಗ ಅವರು ಆ ಕೇಸ್ ನೇ ಹಿಂದೆ ಬಿದ್ದಿರ್ತಾರೆ ಓಕೆ ಬೇಸಿಕಲಿ ಕರ್ನಾಟಕದ ಅಲ್ಲ ಅವರು ಕೇರಳದವರು ಕೇರಳದವರು ರಷೀದ್ ಅವರು ಈ ಕೇಸ್ನ ಬಂದು ಫಾಲೋ ಅಪ್ ಮಾಡ್ತಾ ಇರ್ತಾರೆ ಬಂದಾಗ ಅವರಿಗೆ ಇಂಡೈರೆಕ್ಟ್ ಆಗೇ ಮತ್ತೆ ಅلوار ಸಾರಿ ಹಿಂಗಿದೆ ನಾವೇ ನಮ್ಮ ನಮ್ಮೂರದು ನಮಗೆ ಕೋಲಾರದಲ್ಲಿ ದೆ ನಾವ್ ಕಾಲೇಜ್ ಮಾಡ್ತೀವಿ ನಾವ್ ಅಪ್ಲಿಕೇಶನ್ માં ಹಾಕಿದೀವಿ ನೀವು ಎಲ್ಲಿಂದನೋ ನೀವು ಯಾಕೆ ಬಂದು ಕಾಲೇಜ್ ಮಾಡಬೇಕು ನಿಮ್ಗೆ ಏನೈತೆ ನಮ್ಗೆ ನಮ್ಮ ನಮ್ಮೂರು ನಾವು ಮಾಡ್ತೀವಿ ನೀವು ವಾಪಸ್ಸಲ್ಲಿ ನೀನು ಕೊಡಕ್ಕೆ ಬೇಡ ನೀವು ವಾಪಸ್ ತಗೊಳ್ಳಿ ಅಂತ ಅನ್ನುವಂಥದ್ದು ಸುಮಾರು ವರ್ಬಲಿ ಆಗಿರ್ತದೆ ಈಗಾಗಲೇ ಅಂದರೆ ರಷೀದ್ ಅವ್ರಿಗೆ ಆಲ್ರೆಡಿ ಬೆದರಿಕೆ ಕರೆಗಳು ಅಂದರೆ ಅಂದರೆ ನೀವು ತೊಗೊಬಿಡಿ ಸೊ ಆಗಲ್ಲ ನೀವು ಸುಮ್ಮನೆ ನಮ್ಮ ಸ್ಟೇಟ್ ಇದು ನಮ್ಮ ಯಾಕೆ ಬಂದು ನಾವು ಮಾಡುವಂಥ ಕಾಲೇಜು ನೀವ್ಯಾ ಅಡ್ಡಾಕ್ತೀರಿ ಈಗ ನಾನು ಹೇಳೋದು ಅದೇ ನಮ್ಮೂರಲ್ಲಿ ನಾವು ಕಾಲೇಜ್ ಮಾಡ್ತೀನಿ ಏನು ರೀ ನೀವು ಅಲ್ಲಿಂದ ಬಂದು ಮಾಡೋದು ನೀವು ಕೇರಳದಲ್ಲಿ ಮಾಡ್ಕೊಳ್ಳಿ ಇಲ್ಲ ಆಂಧ್ರದ ತಮಿಳ್ನಾಡಲ್ಲಿ ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು ದಾಷ್ಟಿಕೆ ಅನ್ನುವಂಥದ್ದು ಇರ್ತದೆ ಸದಾಶಿವನು ಕೂಡ ಬೇರೆ ಓಕೆ ಆವಾಗೇನಾಗುತ್ತೆ ನೀವು ಬೇರೆ ಮಾಡ್ಕೊಳ್ಳಿ ಇಲ್ಲಾಕೆ ಬಂದು ಮಾಡ್ತೀರಿ ನೀವು ಹಾಗೆ ಹೀಗೆ ಅಂತ ಅನ್ನುವಂಥ ಅದು ಕೊಪ್ಕೊಳ್ಳಲ್ರು ದೆನ್ ಇಟ್ ಇ ಟು ದಿ ಕೋರ್ಟ್ ಈದು ನಡೀತಾ ಇರ್ತದೆ ಇವರು ಎಲ್ಲೋ ಒಂದು ಕಡೆ ಅನ್ನಿಸ್ತದೆ ಅವ್ರ ಕಡೆ ಆಗಿಬಿಡ್ತದೆ ಆಗಲ್ಲ ಅಂತ ಅನ್ನುವಂಥದ್ದಕ್ಕೆ ಒಂದು ಥ್ರೆಟ್ ಕೊಟ್ಟು ಆಚೆ ಕಳಿಸ್ಬಿಡ್ಬೋದು ಹೋಗ್ಬಿಡ್ಬೋದು ಏನೋ ಇವರು ಅಂತ ಅನ್ನುವಂಥದ್ದಕ್ಕೆ ಒಂದು ಲೆಕ್ಕಾಚಾರಕ್ಕೆ ಬರ್ತಾರೆ ಇವರು ಜಾಲಪ್ಪ ಹಾಂ ಒಂದು ಭಯಾಗಿಯಾ ಹುಟ್ಟಿಸಿದ್ರು ಒಟ್ಟಾಗ್ತಾರೆ ಬಿಟ್ಬಿಟ್ಟು ಅದಾಗೆ ಅಂದ್ಬಿಟ್ಟು ಅಂತ ಇದಕ್ಕೆ ಒಂದು ಪೂರಕವಾಗಿ ಒಂದ್ ಎರಡು ಮೂರು ಜನ ರೆಡಿಯಾಗಿ ಅವ್ರಿಗೆ ಒಂದ್ ಸ್ವಲ್ಪ ಫಾಲೋ ಮಾಡೋದು ಅದ್ ಮಾಡುದು ಹೌದು ಆಮೇಲೆ ಇವನ್ ರಶೀದ್ ಹೇಳ್ಬಿಟ್ರೆ ಹೊಟ್ಟೋಗ್ಬಿಡ್ತಾನೆ ಸುಮ್ನೆ ಯಾರು ಸಪೋರ್ಟ್ ಇರಲ್ಲ ಅಂತ ಅನ್ನೋದ್ ಇವ್ರು ಬಂತೋ ಏನೋ ಆ ಸಮಯದಲ್ಲಿ ಏನಾಗುತ್ತೆ ಇವನ್ ರಶೀದ್ ಸಂಧ್ಯಾ ಲಾಡ್ಜ್ ಅನ್ನು ಕಡೆ ಒಂದ್ ಕಡೆ ಪಕ್ಕದಲ್ಲಿ ಈ ಕಡೆ ಸೈಡ್ ಇದೆ ಒಂದು ಅಲ್ಲಿ ಲಾಡ್ಜ್ ಒಂದು ಅಲ್ಲಿ ಬಂದು ಉಳ್ಕೊಂಡಿರ್ತಾನೆ ಉಳ್ಕೊಂಡಾದ್ಮೇಲೆ ಇದ್ರ ಡೆವಲಪ್ಮೆಂಟು ಏನೋ ಇದೆಲ್ಲ ಒಂಥರ ಹಿಂಗೆಲ್ಲ ನಡೀತಾ ಇದೆಲ್ಲ ಯಾಕೆ ಇದೆಲ್ಲ ಅಂತ ಅಂತದ್ದು ಆಗಲೇ ಕೆಲವಷ್ಟು ಪಿರು ಇದು ಇದಕ್ಕೆ ಸಂಬಂಧಪಟ್ಟಂಗೆ ಇವರು ಹೋಗಿ ವಿಚಾರ ತಿಳಿಸಿರ್ತಾರೆ ಉತ್ತಪ್ಪ ಅಂತ ಹೈ ಗ್ರೌಂಡ್ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ ಅಲ್ಲಿ ಹಾಂ ಏನು ಮಾಡಿರ್ತಾರೆ ಸಬಿ ಅವ್ರಿಗೆ ಆಫೀಸರಲ್ಲಿ ಎಸ್ ಎಚ್ ಓ ಅವ್ರಿಗೆ ಐ ಗ್ರೌಂಡ್ ಪೊಲೀಸ್ ಸ್ಟೇಷನ್ಗೆ ಈ ರಶೀದ್ ಆಗಲೇ ಹೋಗಿ ಈ ಥರ ನನಗೆಲ್ಲ ಸುಮ್ಮನೆ ಬಂದು ಈ ಥರ ಇಂಡೈರೆಕ್ಟಾಗಿ ಥ್ರೆಟ್ ಮಾಡೋದು ಮತ್ತು ಈ ಥರ ಎಲ್ಲ ಮಾಡ್ತಾಯಿದ್ದಾರೆ ನನಗೆ ಯಾಕೋ ನನಗೊಂಥರ ಭಯ ಇದೆ ಹಾಗೆ ಹೀಗೆ ಅಂತ ಬಂದು ಅವ್ರ ಹತ್ರ ಬಂದು ಹೇಳ್ಕೊಂಡಿರ್ತಾರೆ ಹೇಳ್ಕೊಂಡಾದ್ಮೇಲೆ ಹೌದಾ ಅವ್ರೇನು ಮಾಡ್ತಾರೆ ಹೌದಾ ನೀವು ಅದು ಬೇಡ ಅದು ಇದ್ರ ಲಾಡ್ಜ್ ಅದು ಯಾವುದು ಸಂಧ್ಯಾ ಲಾಡ್ಜ್ ಬೇಡ ಸೆಕ್ಯೂರಿಟಿ ಇಲ್ಲ ಅದು ನೀವೊಂದು ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ನಮ್ಮ ಏರಿಯಾದಲ್ಲೇ ಇಲ್ಲಿ ಹೋಟೆಲ್ ಸತ್ಯಪ್ರಕಾಶ್ ಅಂತಿದೆ ಅಲ್ಲಿಗೆ ಬಂದು ಬಿಡಿ ಅಂತೇಳಿ ಪೊಲೀಸವ್ರು ಕಳಿಸ್ಬಿಟ್ಟು ಆ ರಶೀದ್ನ ತೊಗೊಂಡು ಬಂದು ಸತ್ಯಪ್ರಕಾಶ್ ಲಾಡ್ಜ್ ಒಳಗಡೆ ಇರಿಸ್ಕೊಡ್ತಾರೆ ಸತ್ಯಪ್ರಕಾಶ್ ಲಾಡ್ಜಲ್ಲಿದೆ ಸರ್ ಅದು ಶೇಷಾದ್ರಪುರಂ ಸರ್ಕಲಲ್ಲಿ ಇರ್ತದೆ ನೋಡಿ ಅದು ಶೇಷಾದಪುರಂ ಸರ್ಕಲಲ್ಲಿ ಸರ್ಕಲಲ್ಲಿ ಅದು ಅಲ್ಲಿಗೆ ಇಲ್ಲಿ ಹತ್ರ ಆಗುತ್ತೆ ಅಲ್ಲೇ ಇದ್ಬಿಡಿ ನೀವು ಅಲ್ಲಿ ಬೇಡ ಇದು ಓಟೆಲ್ ಸೆಕ್ಯೂರಿಟಿ ಇದು ಚೆನ್ನಾಗಿದೆ ಅದು ಯಾರು ಬೇಕಾದ್ರೂ ಬಂದು ಹೋಗೋದು ಇದು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅಂತ ಹೀ ಸೆಂಡ್ ಈಸ್ ಓನ್ ಕಾನ್ಸ್ಟೇಬಲ್ ಟು ಅಲ್ಲಿಂದ ಅವ್ರನ್ನ ಇಲ್ಲಿ ಬಂದು ಇರಿ ಅಂತ ಹೇಳ್ಬಿಟ್ಟು ಅಂತ ಆ ರೆಸಿಪ್ಷನ್ಗೂ ಬಂದು ಹೇಳ್ಬಿಟ್ಟು ಇವ್ರಿಗೆ ಒಳ್ಳೆ ರೂಮ್ ಕೊಡಿ ಚೆನ್ನಾಗಿರೋದು ಅಂತ ಹೇಳ್ಬಿಟ್ಟು ಅಂತ ಕೊಟ್ಬಿಟ್ಟು ಕೊಡಿಸಿ ಅವ್ರಿಗೆ ಕಮ್ಮಿ ಮಾಡಿಸಿ ಬಾಡಿಗೆನ ಹೋಗ್ತಾರೆ ಅವರು ಓಹೋ ಬಟ್ ಐ ಡೋಂಟ್ ನೋ ಆಮೇಲೆ ಗೊತ್ತಾಗ್ತದೆ ಇಂಟೆನ್ಷನ್ ಏನು ಅಂದ್ಬಿಟ್ಟು ಅಂತ ಅಂತಂದರೆ ಅವ್ರ ಇಂಟೆನ್ಷನ್ ಇಟ್ ಈಸ್ ವೆರಿ ಕ್ಲಿಯರ್ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ಟು ಸುಮ್ಮನೆ ರಾಮಾಯಣ ಆಗೋದು ಬೇಡ ಯಾಕೆ ಬೇಕಿದು ಅಂತ ಹೇಳ್ಬಿಟ್ಟು ಅಂತ ಪಾಪ ರಶೀದ್ನ ಅವ್ರು ಕರ್ಕೊಂಡು ಬಂದು ಇಲ್ಲಿ ಸತ್ಯಪ್ರಕಾಶ್ ಹೋಟ್ಲಿಗೆ ಒಳ್ಳೆ ತನಗೇಲಿ ಒಳ್ಳೇದಕ್ಕೋಸ್ಕರನೇ ತಂದಿಟ್ಟಿರುವಂಥದ್ದು ಅವರು ಒಳ್ಳೆ ಇಂಟೆನ್ಷನ್ ಇದೆ ಒಳ್ಳೆ ಇಂಟೆನ್ಷನಿಂದ ಸುಮ್ಮನೆ ನಮ್ಮ ಹತ್ರ ಇದೆ ಕೇಸ್ಗಳು ಬರ್ತಾ ಇದ್ದಾರೆ ನಾಳೆ ದಿವಸ ಹೆಚ್ಚು ಕಡಿಮೆ ಆಗಬಾರ್ದು ಅಂತ ಫಾರ್ ಈಸ್ ಓನ್ ಪ್ರೊಟೆಕ್ಷನ್ ಯಸ್ ಡನ್ ಈಸ್ ಆಸ್ ಡನ್ ಈಸ್ ಡ್ಯೂ ರೈಟ್ ಡ್ಯೂಟಿ ಕರೆಕ್ಟ್ ಸರ್ ಅದು ಸತ್ಯಪ್ರಕಾಶ್ ಹೋಟ್ಲಿಗೆ ತಂದಿಡ್ತಾರೆ ಇಟ್ಟಾದ್ಮೇಲೆ ಏನಾಗ್ತದೆ ಅವ್ರು ಹದಿನಾರನೇ ತಾರೀಕು ಬಂದು ಅಲ್ಲಿ ಅಡ್ಮಿಟ್ ಆಗ್ತಾರೆ ಆಗಸ್ಟ್ ನೈನ್ಟೀನ್ ಏಯ್ಟಿ ಸೆವೆನಲ್ಲಿ ಏಯ್ಟಿ ಸೆವೆನ್ ಅದಾದ ತಕ್ಷಣ ಏನಾಗ್ಬಿಡುತ್ತೆ ತ ಎರಡು ಸಾವಿರದ ಆಫ್ಟರ್ ಟೂ ಡೇಸ್ ಅಲ್ಲಿ ತಂದು ಇಟ್ಟಾದ ಮೇಲೆ ಎರಡೇ ದಿವಸಕ್ಕೆ ಅಲ್ಲಿ ಡ್ಯಾನಿಷ್ ಪೇಟ್ ಲೋಕೂರ್ ಅಂತ ತಮಿಳ್ನಾಡಲ್ಲಿ ಅಲ್ಲಿ ಒಂದು ರೈಲ್ವೆ ಹಳಿ ಮೇಲೆ ಈ ರಶೀದ್ದು ಬಾಡಿ ಸಿಗುತ್ತೆ ಟೂ ಡೇಸ್ ತಮಿಳ್ನಾಡಲ್ಲಿ ತಮಿಳ್ನಾಡಲ್ಲಿ ಲೋಕೂರ್ ಅಂತ ಹೇಳಿ ಅಂತ ಹೇಳಿ ಡ್ಯಾನಿಶ್ ಪೇಟ್ ಅಂತ ಬರುತ್ತಲ್ಲ ಅಲ್ಲಿ ರೈಲ್ವೆ ಹಳ್ಳಿ ಮೇಲೆ ಸಿಗುತ್ತೆ ಅದು ವಿಚ್ ಈಸ್ ಐಡೆಂಟಿಫೈಡ್ ಬೈ ಈಸ್ ಅವನ ಐಡೆಂಟಿಫಿಕೇಶನ್ ಕಾರ್ಡ್ ಇರುತ್ತಲ್ಲ ಏನು ಇರಲ್ಲ ಆ ಕಾರ್ಡ್ ಮುಖಾಂತರ ಇವ್ನ ಇದ್ದು ಯಾರೋ ಅಡ್ವೊಕೇಟು ಇವ್ ರೈಲಿಗೆ ಸಿಗ್ತಾ ತೊತೋಗ್ಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಹೇಳಿ ಅಲ್ಲಿರ್ತಕ್ಕಂಥ ಒಬ್ರು ಕೃಷ್ಣ ಅನ್ನುವಂಥ ಒಬ್ರು ಇನ್ಸ್ಪೆಕ್ಟರ್ ಏನ್ಮಾಡ್ತಾರೆ ಅದನ್ನ ಒಂದು ಒನ್ ಸೆವೆಂಟಿ ಫೋರ್ ಅಂದ್ರೆ ಅನ್ಯಾಚುರಲ್ ಡೆತ್ ಆಗಿದೆ ಏನೋ ಒಡ್ಕೊಂಡು ಲೈ ರೈಲ್ವೆ ಒಂದು ಕೇಸ್ ರಿಜಿಸ್ಟರ್ ಆಗಿ ಆ ಒಂದು ಲೋಕೂರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಗೆ ಪೆಂಡಿಂಗ್ ಇರುತ್ತದೆ ಅದಾದಮೇಲೆ ಏನಾಗುತ್ತೆ ಪೆಂಡಿಂಗ್ ಇದೆ ಅನ್ಯಾಚುರಲ್ ಡೆತ್ ಮರ್ಡರ್ ಗಿಡ್ರ ಅದು ಆ ಕೇಸಲ್ಲಿ ನೋಡಿದ್ರು ಎಲ್ಲ ಆಯ್ತು ರೈಲ್ಗೆ ಸಿಗ ಏನೋ ಆಗಿದೆ ಬಿಡಪ್ಪ ಏನೋ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಅನ್ನುವಂಥದ್ದು ರೈಲ್ವೆ ಮಳಿ ಮೇಲೆ ಸಿಕ್ಕಿದೆ ಅಂದ್ರೆ ನಮ್ಮ ಮೆಂಟಾಲಿಟಿ ಹಂಗೆ ವರ್ಕ್ ಆಗುತ್ತೆ ಮೇನ್ ರೋಡಲ್ಲಿ ಸತ್ತೋಗ್ಬಿಟ್ಟು ಯಾವ್ದಾರ ಇವೇರೈನಲ್ಲಿ ಆಕ್ಸಿಡೆಂಟ್ ಆಗೋದು ಆಗೋದ್ ನಮ್ಮ ಒಂದು ಪೊಲೀಸ್ ಪೊಲೀಸರ ಆ ತರ ಒಂದು ಐಬಾಲ್ ಹಂಗ್ ಕರೆಕ್ಟ್ ಅದೇ ತರನೇ ಆ ಕೇಸ್ ಆಗಿ ಒಬ್ಬ ಕೃಷ್ಣ ಅನ್ನುವಂಥ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನ ಒಂದು ಒನ್ ಸೆವೆಂಟಿ ಫೋರ್ ಮಾಡಿ ಅದನ್ನು ಕ್ಲೋಸ್ ಮಾಡಿರ್ತಾರೆ ಇದಕ್ಕೇನು ಇದೇನಿಲ್ಲ ನಾಮಿನಲ್ ಒಂದು ಎಲ್ಲ ಕೇಸ್ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಅದಾದಮೇಲೆ ಸಬ್ಸಿಕ್ವೆಂಟಾಗಿ ಇಲ್ಲಿ ಬ್ಯಾಂಗ್ಳೂರು ಸಿಟಿನಲ್ಲಿ ಏನಾಗ್ತೋ ಇಲ್ಲಿ ಯಾವಾಗ ಅಲ್ಲಿ ಬಾಡಿ ಸಿಕ್ತೋ ಬಾಡಿ ಸಿಕ್ಕಿದ ತಕ್ಷಣವೇ ಇಮ್ಮಿಡಿಯೇಟಾಗಿ ಇಲ್ಲಿ ಬೇರೆ ಬೇರೆ ಥರವಾದಂಥ ಇಲ್ಲಿ ಊಹಾಪೋಹಗಳು ಉಟ್ಕೊಳ್ತವೆ ಈಗ ಇಲ್ಲ ಇಲ್ಲ ಇಲ್ಲಿಂದ ಒಡೆದು ಸಾಯಿಸಿ ಎತ್ಕೊಂಡು ಬಿಸಾಕಿದ್ದಾರೆ ಅವರು ಅವನು ಸದಾಶಿವನ್ನು ಅನ್ನೋ ಒಂದು ಟ್ರಸ್ಟ್ನವನು ಪ್ರಯತ್ನ ಪಡ್ತಾ ಇದ್ದ ಅವನು ಕಾಲೇಜ್ನ ಓಪನ್ ಮಾಡೋದಕ್ಕೆ ಮಾಡ್ತಾ ಇದ್ದಾಗ ದೇವರಾಜು ದೇವರಾಜ್ ಟ್ರಸ್ಟ್ನವ್ರು ಕಾಲೇಜ್ ಮಾಡಬೇಕು ಅಂತ ಆರ್ ಎಲ್ ಜಾಲಪ್ಪ ಅವರು ಪ್ರಯತ್ನ ಪಡ್ತಾಯಿದ್ರು ಈ ಕಾಲೇಜ್ ಓಪನ್ ಮಾಡೋದಕ್ಕೆ ಅವರೇ ಇದು ಮಾಡಿರುವಂಥದ್ದು ಒಂದು ಮರ್ಡ್ರ್ ಮಾಡಿದ್ದಾರೆ ಹೇಳ್ಬಿಟ್ಟು ಅಂತ ಈ ಗರೀಬಿ ಆಟ ಪೇಪರ್ನಲ್ಲಿ ದೊಡ್ಡದಾಗ ಲೇಖನ ಮುಖಪುಟದಲ್ಲಿ ಡೈರೆಕ್ಟಾಗೆ ಇವರೇ ಮಾಡಿರುವಂಥದ್ದು ಬೇರೆ ಇನ್ಯಾರೂ ಮಾಡಿಲ್ಲ ಇವರಲ್ಲದೆ ಬೇರೆ ಯಾರೂ ಮಾಡಿಲ್ಲ ಇವರೇ ಮಾಡಿದ್ದಾರೆ ಅಂತ ಅನ್ನುವಂಥದ್ದನ್ನ ಆಮೇಲೆ ತಲೆ ಹಿಡ್ಕ ಹೆಗಡೆ ತಲೆ ಹಿಡ್ಕ ಅದು ಏನೇನೋ ಬರೆದು ಪೇಪರ್ಲಿದೆ ಕಟಿಂಗ್ಗಳೆಲ್ಲ ಜಯರಾಜು ಜಯರಾಜ್ ಭಾಳ ಬ ಕೆಟ್ಟ ಕೆಟ್ಟದಾಗೆ ಪೇಪರ್ಗಳಲ್ಲಿ ಬರೀತ್ ಬರೆದು ಹೆಡ್ಲೈಟ್ಗಳಲ್ಲಿ ಬರೆದು ವಾರ ವಾರನೂ ಪ್ರಿಂಟ್ಗಳು ಹಾಕುವಂಥದ್ದು ಕಾರ್ಯಕ್ರಮ ನಡೀತಾ ಇರ್ತದೆ ಕೊನೆಗೇನಾಗುತ್ತೆ ಆ ಸಮಯದಲ್ಲಿ ಸೆಂಟ್ರಲ್ನಲ್ಲಿ ಸಿ ಬಿ ಕಾಂಗ್ರೆಸ್ ಗೌರ್ಮೆಂಟ್ ಇರುತ್ತೆ ಇಲ್ಲಿ ಜನತಾದಳ ಗೌರ್ಮೆಂಟ್ ಇರುತ್ತೆ ಆವಾಗೇನಾಗುತ್ತೆ ಇದು ಹೀಗೆ ಆಗಿ ಏನೋ ಆಗಿರ್ಬೋದಾ ಏನೋ ಮಾಡಿಬಿಟ್ಟಿದಾರಾ ಅನ್ನುವಂಥ ಮಟ್ಟಕ್ಕೆ ಒಂದು ಒಂದು ಬಂದ್ಬಿಡುತ್ತೆ ಇದೆ ಈ ಕೇಸು ಹಾಕ್ಬೇಕು ಅಂತ ಆಮೇಲೆ ಕೋರ್ಟ್ಗೆ ಹೋಗುತ್ತೆ ಅದು ಕೋರ್ಟಲ್ಲಿ ಸಿ ಬಿ ಐಗೆ ಡೈರೆಕ್ಷನ್ ಕೊಡಿ ಅಂತ ಹೇಳ್ಬಿಟ್ಟು ಅಂತ ಸಿ ಬಿ ಐಗೆ ಅಂತ ಡೈರೆಕ್ಷನು ಕೊಟ್ಬಿಡ್ತದೆ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಡೈರೆಕ್ಟರ್ ತಗೊಳ್ಳೋಕ್ಕಾಗೋದಿಲ್ಲವಲ್ಲ ಕೇಸ ಸ್ಟೇಟ್ ಗೌರ್ಮೆಂಟೇ ಕೊಡಬೇಕಲ್ಲ ಕೊಟ್ಟರೆ ಈ ಕೇಸನ್ನ ಅದಕ್ಕೇನು ಮಾಡ್ತಾರೆ ಅದನ್ನು ಹೈಕೋರ್ಟ್ ಮುಖಾಂತರ ಹೋಗಿ ಸಿ ಬಿ ಐ ಡೈರೆಕ್ಷನ್ ತಗೊಂಡು ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ನವರು ಏನೂ ಆಗಿದೆ ಇದು ಯಾಕೆ ಅವ್ರಿಗೆ ಬೇಕಲ್ಲ ಆ್ಯಕ್ಚುಲಿ ಸ್ಟೇಟ್ ಗೌರ್ಮೆಂಟ್ ಯಾವಾಗ ಈ ಥರ ಇನ್ವಾಲ್ವ್ ಆಗಿದ್ದಾರೆ ಈ ಕೇಸ್ಗಳಲ್ಲಿ ಸರ್ಕಾರನೇ ಇನ್ವಾಲ್ವ್ ಆಗಿದೆ ಒಬ್ಬರು ಹೋಮ್ ಮಿನಿಸ್ಟ್ರು ಅಂತ ಅಂದ ತಕ್ಷಣ ಸರ್ಕಾರ ಬಿಡಿಸ್ಬಿಡ್ಬೋದಲ್ವ ಆ ಒಂದು ಪಂಚ್ ಮಾಡೋಕ್ಕೆ ಸಾಮಾನ್ಯವಾಗಿ ಯಾವುದೇ ಇದರಲ್ಲಿ ಪ್ರಯತ್ನ ನಡೆದೇ ನಡೆಯುತ್ತೆ ಅಂಥ ಸಮಯದಲ್ಲಿ ಏನಾಗ್ತದೆ ಇವ್ರನ್ನ ಬಂಧಿಸಬೇಕು ಜಾಲಪಂದೆ ಕೈ ಓಡ ಅವ್ರು ಮರ್ಡ್ರ್ ಮಾಡಿದ್ದಾರೆ ಎಲ್ಲ ಪ್ರತಿಯೊಂದು ಬರೆದಾಕ್ಬಿಡ್ತಾನೆ ಎಲ್ಲಿದ್ದ ಅಲ್ಲಿಂದ ಫಸ್ಟ್ ಸಂಧ್ಯಾ ಲಾಡ್ಜಲ್ಲಿದ್ದ ಅಲ್ಲಿಂದ ತಗೊಬಂದಿದ್ದಾರೆ ಅವನನ್ನು ಈ ಇನ್ಸ್ಪೆಕ್ಟ್ರು ಭಾಗಿದಾರಾಗಿದ್ದಾನೆ ಅವನು ಅವ್ರು ಪೊಲೀಸವ್ರು ಕಳಿಸಿ ತಗೊಬಂದು ಸತ್ಯಪ್ರಕಾಶ್ ಒಳಗಡೆ ಅಡ್ಮಿಟ್ ಮಾಡಿದ್ದಾರೆ ಅಲ್ಲಿ ಅಡ್ಮಿಟ್ ಅಲ್ಲಿ ತಗೊಂಬಂದು ಸೇರಿಸಿದ್ದಾರೆ ಕೊಡಿಸಿದ್ದಾರೆ ಪೊಲೀಸರುಗಳು ತಗೊಬಂದು ಅಲ್ಲಿ ಇರಿಸಿ ಇವರೆಲ್ಲ ಸೇರಿಕೊಂಡು ಮರ್ಡರ್ ಮಾಡಿ ತೊಗೊಂಡೋಗಿ ಬಿಸಾಕಿದ್ದಾರೆ ಯಾಕೆ ಅಂದರೆ ಇವ್ರಿಗೆ ಕಾಲೇಜ್ ದಕ್ಕಬೇಕಾಗಿತ್ತು ಅದಕ್ಕೆ ರಶೀದ್ನ ಮರ್ಡರ್ ಮಾಡಿದ್ದಾರೆ ಅಂತ ಹೇಳುವಂಥದ್ದು ದೊಡ್ಡದಾಗೆ ನಡೆಯುವಂಥದ್ದು ಪ್ರಕ್ರಿಯೆಗಳು ನಡೀಕ್ ಶುರುವಾಗ್ತದೆ ಕೊನೆಗೆ ಸಿ ಬಿ ಐನವರು ಅದನ್ನು ಇನ್ವೆಸ್ಟಿಗೇಷನ್ ತೊಗೊಬಿಡ್ತಾರೆ ಅವಾಗ ನಮಗೆ ಸರ್ ಜಸ್ಟ್ ಬುದ್ಧಿ ಬಂದಿತ್ತು ನಮಗೆ ನಾವು ರಶೀದ್ ಕೊಲೆ ಪ್ರಕರಣ ತುಂಬಾ ಫೇಮಸ್ ಅವಾಗ ಪ್ರಜಾವಾಣಿನಲ್ಲಿ ಪ್ರತಿದಿನ ಬರ್ತದೆ ಸರ್ಕಾರಗಳ ವಿರುದ್ಧವಾಗಿ ಯಾವುದೇ ಒಂದು ಪ್ರಕರಣ ದಾಖಲಾಗ್ತಾ ಇದೆ ಅದ್ರ ವಿರುದ್ಧವಾಗಿ ತನಿಖೆ ನಡೀತಾ ಇದೆ ಅಂದಾಗ ಪ್ರತಿ ದಿಸದ ಮುಖಪುಟ ಸಾಮಾನ್ಯವಾಗಿ ಬಂದೇ ಬರುತ್ತೆ ಕರೆಕ್ಟ್ ನಾವು ಬೆಂಗಳೂರಿನಲ್ಲಿದ್ವಿ ಅವಾಗ ನಾವೆಲ್ಲ ಪ್ರಾಕ್ಟೀಸ್ ಅಡ್ವೊಕೇಟ್ ಅಡ್ವೊಕೇಟಾಗಿ ಪ್ರಾಕ್ಟೀಸ್ ಮಾಡ್ತಿದ್ವಿ ಅವಾಗ ನಮಗೂ ಸಹ ಇದೆಲ್ಲ ಬೇಲ್ ಹಾಕ್ತಾರಂತೆ ಅರ್ಜಿನ ಜಾಲಾಪ ಅವರು ಇಲ್ಲಿ ಸೆಷನ್ಸ್ ಕೋರ್ಟ್ ಒಳಗಡೆ ಕೋಟೆ ನಂಬರ್ ಇದೆಯಂತೆ ಈಗೆಲ್ಲ ಬರ್ತಾ ಇದೆ ನಿರೀಕ್ಷಣ ಜಾಮೀನು ನಿರೀಕ್ಷಣಾ ಜಾಮೀನು ಇನ್ಸ್ಪೆಕ್ಟ್ರ್ ಬೇಲ್ ಹಾಕಿದ್ದಾರೆ ಯಾಕೆ ನಾವು ಪ್ರಾಕ್ಟೀಸ್ ಮಾಡ್ತಿದ್ವಲ್ಲ ವಿ ಆರ್ ಆಲ್ಸೋ ವೆರಿ ಈಗರ್ ಟು ಸಿ ವಾಟ್ ಈಸ್ ಗೋಯಿಂಗ್ ಆನ್ ಅಂದ್ಬಿಟ್ಟು ಅಂತ ಆಮೇಲೆ ಕೊನೆಗೇನಾಯಿತು ಇದು ಭಾಳ ಮೇಲ್ಮಟ್ಟಕ್ಕೆ ಹೋಗ್ಬಿಡ್ತು ಹೋದ ತಕ್ಷಣ ಇಮಿಡಿಯೇಟಾಗೆ ಸಿ ಬಿ ಐನವರು ಅಲ್ಲಿ ಒಬ್ಬರು ಸಿ ಬಿ ಐ ಆಫೀಸರು ಇದಕ್ಕೆ ಇದರೊಳಗಡೆ ರಘೋತ್ತಮ್ ಅಂತ ಡಿ ಎಸ್ ಪಿ ಆ ಲೋಕೂರು ಸಿ ಬಿ ಐನವರು ಅವರು ಇನ್ವೆಸ್ಟಿಗೇಷನ್ಗೆ ತೊಗೊಳ್ತಾರೆ ತೊಗೊಂಡಾದಮೇಲೆ ಆ ಬಾಡಿನ ಮತ್ತೆ ಅಲ್ಲಿಗೆ ಹೋಗಿ ಹೋಗಿ ಅಲ್ಲಿ ಬಾಡಿ ಎಕ್ಸೂಮ್ ಮಾಡಿ ಮತ್ತೆ ಮಾರ್ಟಮ್ ಮಾಡಿಸಿ ರೀಪೋಸ್ಟ್ ಮಾರ್ಟಮ್ ಮಾಡಿಸಿದಾಗ ಆವಾಗ ಅವನನ್ನು ಸ್ಮದರಿಂಗ್ ಮಾಡಿ ಸಾಯಿಸಿದ್ದಾರೆ ಅಂದರೆ ಇದೆಲ್ಲ ತುಟಿಯೆಲ್ಲ ಇದಾಗ್ಬಿಟ್ಟಿತ್ತು ಅಲ್ಲಿ ಪ್ರಿಂಟೆಲ್ಲ ಬಿದ್ದಿತ್ತಂತೆ ಫುಲ್ಲು ಮೇಲ್ಗಡೆ ಮತ್ತು ಕೆಳಗಡೆ ಬಾಯಿಗಳದು ಪ್ರಿಂಟ್ ಮಾಡಿ ಅದುಮಿ ಸಾಯಿಸಿದ್ದಾರೆ ದಿಂಬಾಕಿ ಪಿಲ್ಲೋ ಹಾಕಿ ನಾನು ಅನ್ನುವಂಥದ್ದು ಇಂಪ್ರೆಷನ್ಸ್ ಇದೆ ಟೀತ್ಗಳದು ಇದನ್ನು ಮರ್ಡ್ರ್ ಆಗಿದೆ ಅಂತ ಹೇಳ್ಬಿಟ್ಟು ಅಂತ ರಿನ್ ಅಲ್ಲಿದು ರಿಪೋರ್ಟು ಮರ್ಡ್ರ್ ಆಗಿದೆ ಅನ್ನುವಂಥದ್ದು ಅಲ್ಲಿ ಪ್ರೂವ್ ಆದ ತಕ್ಷಣವೇ ಮರ್ಡರ್ ಕೇಸ್ ಆಗಿಬಿಡುತ್ತೆ ಮರ್ಡರ್ ಕೇಸ್ ಸಿ ಬಿ ಐನವ್ರು ಇನ್ವೆಸ್ಟಿಗೇಷನ್ ತಗೊಳ್ತಾ ಇದ್ದಂಗೆ ಏನು ಮಾಡ್ತಾರೆ ಆವಾಗ ದೇ ಸ್ಟಾರ್ಟೆಡ್ ಟು ಪ್ರೂವ್ ದಿ ಇನ್ವೆಸ್ಟಿಗೇಷನ್ ಮಾಡೋಕ್ ಶುರು ಮಾಡ್ತಾರೆ ಮಾಡಿದ ತಕ್ಷಣವೇ ಅದರಲ್ಲಿ ಇಂಪಾರ್ಟೆಂಟು ಸುಮಾರೊಂದು ಬ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇಟ್ಕೊಂಡಿರ್ತಾನೆ ಶಾಂತ ಅಂದ್ಬಿಟ್ಟು ಕುಳ್ಳ ಶಾಂತ ಅಂದ್ಬಿಟ್ಟು ಅಂತ ಗಾಂಧಿನಗರ ಡಿಸ್ಟ್ರಿಬ್ಯೂಷನ್ ಓಕೆ ಅದನ್ನು ಇಟ್ಕೊಂಡಿರ್ತೇನೆ ಶಾಂತ ಅಂತ ಗಾಂಧಿನಗರಲ್ಲಿ ಅಣ್ಣವರ ಭಾಳ ಪಟ್ಟ ಶಿಷ್ಯ ಅವನು ಆವಾಗ ಕುಳ್ಳ ಶಾಂತ ಅಂತಂದರೆ ಈಗ ಗಾಂಧಿನಗರ ಗಾಂಧಿನಗರ ಅಂದರೆ ಶಾಂತ ಬಿಫೋರ್ ನಮ್ಮ ಇವರು ಯಾರು ಸಾರಾ ಗೋವಿಂದವ್ರಿಗಿಂತ ಮೊದಲು ಬಹಳ ಗಟ್ಟಿಗ ಮನುಷ್ಯ ಗಾಂಧಿನಗರಲ್ಲಿ ಅವನು ಕಾಂಟ್ಯಾಕ್ಟ್ ಇತ್ತು ಅವನು ಮತ್ತೆ ಇನ್ನೊಬ್ಬ ಅವನ ಜೊತೆ ಶೇಖರ್ ಅಂತ ಸೇರ್ಕೊಂಡು ಮೂರು ಜನ ನಾಲ್ಕು ಜನ ಸೇರ್ ಸಾಯಿಸಿ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಹಾಕಿದ್ದಾರೆ ಬಿಸಾಕ್ಬಿಟ್ಟಿದ್ದಾರೆ ಏನು ಅಂತ ಗೊತ್ತಾಗಿ ಅವ್ರನ್ನ ಅರೆಸ್ಟ್ ಮಾಡ್ಕೊಳ್ತಾರೆ ಸೊ ಅದು ಗೊತ್ತಾಗುತ್ತೆ ಅದನ್ನು ಪತ್ತೆ ಮಾಡ್ಕೊಬಿಡ್ತಾರೆ ಇಮಿಡಿಯೇಟ್ ಆಗಿ ಅಲ್ಲಿ ಸತ್ಯಪ್ರಕಾಶ್ ಹೋಟ್ಲಿಗೆ ಹೋಗ್ತಾರಲ್ಲ ಅವಾಗ ಯಾರು ಏನು ಏನು ಕತೆ ಯಾರು ಬಂದರು ಅಂತ ಅನ್ನುವಂಥದ್ದೆಲ್ಲ ಈಸಿಯಾಗಿ ತಿಳ್ಕೊಬಿಡ್ತಾರೆ ಆಮೇಲೆ ಇಲ್ಲಿ ಸಂಧ್ಯಾ ಲಾಡ್ಜಲ್ಲಿ ಇದ್ರಲ್ಲ ಅವರು ಅಲ್ಲಿಂದ ಯಾರು ಪಿಕಪ್ ಮಾಡಿದ್ರು ಯಾಕೆ ಬಂದರು ಅಂತ ಅನ್ನುವಂಥದ್ದು ಪಿಕಪ್ ಮಾಡಿದ ತಕ್ಷಣವೇ ಇನ್ಸ್ಪೆಕ್ಟರ್ ನಾ ಅರೆಸ್ಟ್ ಮಾಡ್ಕೊಂಬಿಡ್ತಾರೆ ಓ ಉತ್ತಪ್ಪ ಅಂದರೆ ಈಸ್ ಎ ಪಾರ್ಟ್ ಆ್ಯಂಡ್ ಪಾರ್ಸೆಲ್ ಅಲ್ಲಿ ಇದವನು ಯಾಕೆ ಕರ್ಕೊಂಡ್ ಬಂದೆ ನೀನು ಹ್ಞೂ ಹ್ಞೂ ನೀನು ಬೇಕು ಅಂತಾನೆ ನಿನ್ ಇಂಟೆನ್ಷನ್ ಇಸ್ ವೆರಿ ಕ್ಲಿಯರ್ ಯು ಶಿಫ್ಟೆಡ್ ದಿಸ್ ಮ್ಯಾನ್ ಟು ದಿಸ್ ಓಟೆಲ್ ಅಂತಂದ್ರೆ ಡಿಸ್ ಈಸ್ ರೀಸನ್ ಬಿ ಎಂಡ್ ಆಫ್ ಯೂರ್ ಫಾರ್ ಕಿಲಿಂಗ್ ಮರ್ಡರ್ ನೀನು ಯಾಕೆ ಕರ್ಕೊಂಡ್ ಬಂದೆ ಏನೋ ನೋಡಿ ಹೆಂಗಾಗುತ್ತೆ ಅಂತಂದ್ರೆ ನೀವು ಪೈಸಾ ಕುಡ್ಸೋಕ್ ಹೋದ್ರೂ ಅದೊಂದು ಸಾರಿ ವಿಷ ಆಗ್ಬಿಡುತ್ತೆ ವಿಷ ಆಗ್ಬಿಡುತ್ತೆ ಜನಾ ಅದು 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 ಸರಿ ಆ ಟೈಮ್ ಸರಿ ಇಲ್ಲ ಅಂತಂದ್ರೆ ನೋಡಿ ಉತಪ್ನವ್ರಿಗೆ ಯಾರ ಹತ್ರ ಹೇಳ್ತಾರೆ ಸತ್ಯ ಅನ್ನುವಂಥದ್ದು ಒಂದಿದೆ ನನ್ನ ಇಂಟೆನ್ಷನ್ ಈಸ್ ವೆರಿ ಕ್ಲಿಯರ್ ಐ ಆಮ್ ರೈಟ್ ಆಲ್ವೇಸ್ ನಾನು ಕರೆಕ್ಟ್ ಕೆಲಸ ಮಾಡಿದ್ದೀನಿ ಬಟ್ ಅದೇ ನನಗೆ ಹೆಂಗೆ ಮುಳುವಾಗ್ತದೆ ಅದನ್ನ ಯಾರು ಪ್ರೊಟೆಕ್ಟ್ ಹೆಂಗೆ ಮಾಡ್ಕೊಳೋಕ್ಕಾಗೋದಿಲ್ಲ ನನ್ನನ್ನು ನಾನು ಹೆಂಗೆ ಪ್ರೊಟೆಕ್ಟ್ ಮಾಡ್ಕೊಳೋಕ್ಕಾಗೋದಿಲ್ಲ ಅಂತ ಅನ್ನುವಂಥದ್ದು ಆವಾಗ ಉತಪ್ನವ್ರು ಅರೆಸ್ಟ್ ಆಗಿಬಿಡ್ತಾರೆ ಅದು ಇನ್ನೂ ನಮ್ಮ ಇಡೀ ಪೊಲೀಸ್ ವಲಯದಲ್ಲಿ ಈಗಲೂ ನಮ್ಮನ್ನೆಲ್ಲ ಕಾಡ್ತಾ ಇದೆ ಅಂತ ಅಂದರೆ ಆ ಮನುಷ್ಯ ಇಂಥ ಕ್ಲಿಯರ್ ಕಟ್ ಇಂಟೆನ್ಷನಲ್ಲಿ ಅವನನ್ನು ಅಲ್ಲಿಂದ ಕರ್ಕೊಂಡು ಬಂದು ಸೇಫ್ಟಿ ಆಗಲಿ ಅಂತ ಇಲ್ಲಿ ಕರ್ಕೊಂಡು ಬಂದಾಗ ಇಲ್ಲಿ ಮರ್ಡರ್ ಆಗ್ಬಿಡ್ತು ಅನ್ನುವಂಥ ಸಮಯದಲ್ಲಿ ಆದಾಗ ಇನ್ನೊಂದು ತನಿಖಾ ಏಜೆನ್ಸಿ ಮಾಡ್ತಾ ಇರುವಂಥ ಸಮಯದಲ್ಲಿ ಇವರು ಇಂಟೆನ್ಷನ್ ಏನು ಅಂತ ತಿಳ್ಕೊಳ್ಳೋಕಾಗದೆ ಇಂಟೆನ್ಷನ್ನ ಕ್ಲಾರಿಟಿ ತಿಳ್ಕೊಳೋಕ್ಕಾಗದೆ ದಸ್ಕಿರಿ ಮಾಡಿಬಿಡ್ತಾರೆ ಅವನನ್ನು ಒಬ್ಬರ ಅಧಿಕಾರಿನ ಏನು ಅಂತ ಅನ್ನುವಂಥದ್ದು ಒಂದು ವೇಳೆ ಬಿಟ್ಬಿಟ್ರೆ ಏನು ನಾಳೆ ದಿವಸ ಏ ಅವರೇನೇ ಪಾರ್ಟ್ರಿ ಅವ್ರಿಗೆಲ್ಲ ಸರ್ಕಾರ ಆಯಿತು ಹೋಮ್ ಮಿನಿಸ್ಟ್ರ್ ಹೇಳಿದ್ದಾರೆ ಅದಕ್ಕೋಸ್ಕರ ಕರ್ಕೊಂಡು ಲಿಫ್ಟ್ ಮಾಡಿಟ್ಟಿದ್ದಾನೆ ಅವನು ಜನ ಮಾತಾಡ್ಕೊಳ್ಳೋದು ಮಾತಾಗೇ ಸೊಸೈಟಿ ನೋಡೋದು ಹಾಗೇನೆ ಎಲ್ಲ ಮಾತಾಡ್ಕೊಳ್ಳೋದು ಹಾಗೇನೆ ಜನನೂ ಸಹ ಅವನೇ ಬಿಟ್ಬಿಟ್ರೆ ಹಂಗ್ರಿ ಅಂತ ಒಂದು ಕಡೆ ಜನ ಮಾತಾಡೋಕೆ ಪ್ರಾರಂಭ ಮಾಡ್ತಾರೆ ಆ ಕಾರಣಕ್ಕೆ ಎಲ್ಲಿ ಸರಿ ಎಲ್ಲಿ ತಪ್ಪು ಅನ್ನುವಂಥದ್ದು ನಿರ್ಧಾರ ಮಾಡಬೇಕಾದಂಥ ಅವನು ಆಗಿದ್ದವನು ರಘೋತ್ತಮ್ ಸಿ ಬಿ ಐ ಆಫೀಸರ್ ಆಗಿದ್ದರು ಅವ್ರ ಹತ್ರ ಆತ್ಮಸಾಕ್ಷಿಗೆ ನ್ಯಾಯ ಕೊಡುವಂಥದ್ದಿತ್ತು ಕೊನೆಗೆ ದಸ್ಕಿರಿ ಮಾಡ್ತಾರೆ ಅರೆಸ್ಟ್ ಆಗ್ತಾರೆ ಅದಾದಮೇಲೆ ಇಲ್ಲಿ ಡಿ ಸಿ ಪಿ ವೆಸ್ಟು ಡಿ ಸಿ ಪಿ ನಾರಾಯಣ್ ಅಂತಿರ್ತಾರೆ ಆವಾಗ ಆವಾಗ ಅವರು ಭಾಳ ಪ್ರಬಲವಾಗಿರ್ತಾರೆ ಅವ್ರಿಗೂ ಸಹ ತೊಂದರೆ ಆಗುತ್ತೆ ಅವ್ರಿಗೂ ಅವರು ಡೈರೆಕ್ಟ್ ಜಾಲಪ್ಪ ಅವರ ಆಗಿರ್ತಾರೆ ಅವರು ಅವ್ರು ಸಪೋರ್ಟ್ ಮಾಡಿದ್ದಾರೆ ಇವ್ರು ಸೇರಿ ಅವರು ಇನ್ಸ್ಪೆಕ್ಟ್ರಿಗೆ ಹೇಳಿದ್ದಾರೆ ಇವರೆಲ್ಲ ಸ್ಕೇರಿ ಸೇರಿ ಇವರೆಲ್ಲ ಅದನ್ನ ಒಂದು ಕಾನ್ಸ್ಪಿಸಿ ಮಾಡಿ ಅವ್ರನ್ನ ಕೊಂದಾಕಿದ್ದಾರೆ ಅಂತ ಅನ್ನುವಂಥದ್ದನ್ನ ಒಂದು ಫೈನಲಾಗಿ ತಗೊಂಡ್ಬಂದು ಇಟ್ಬಿಡ್ತಾರೆ ಆ ಕೇಸ್ ಒಳಗಡೆ ಅದು ಕೊನೆಗೆ ಜಾಲಪ್ಪ ಅವರು ಭಾಳ ಟ್ರೈ ಮಾಡಿ ಕೊನೆಗೆ ಅವ್ರಿಗೆ ಆನ್ಸ್ಪೆಕ್ಟ್ರಿಗೆ ಬೇಲ್ ಆಗುತ್ತೆ ನಿರೀಕ್ಷಣೆ ಜಾಮೀನು ಸಿಗುತ್ತೆ ಸಿಕ್ಕಾದ್ಮೇಲೆ ಈ ಕೇಸಲ್ಲಿ ಆ ಕೇಸು ಆ ಕೇಸನ್ನ ಇಷ್ಟೊಂದು ಆಚೆ ಬರೋದಕ್ಕೆ ಇಷ್ಟೊಂದು ಅದು ವೇಗ ತಗೊಳ್ಳೋದಕ್ಕೆ ಜಯರಾಜ ಕಾರಣ ಆಗ್ತಾನೆ ಮತ್ತು ನೇರವಾಗಿ ಅವನಿಗೆ ಸ ಮೇಲೆ ಅಲ್ಲಿ ಸೆಂಟ್ರಲ್ನಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದುದರಿಂದ ಅಲ್ಲಿ ಒಂದು ಅಶರೀರವಾದಂತಹ ಶಕ್ತಿಗಳು ಇಲ್ಲಿ ಸಪೋರ್ಟ್ ಮಾಡಿ ಈ ಕೇಸ್ಗಳು ಕೊಲೆ ಮಾಡಿದ್ದಾರೆ ಮಾಡಿಲ್ಲ ಅಂತ ಅನ್ನುವಂಥದ್ದಲ್ಲ ಮಾಡಿರೋದಂತೂ ಸತ್ಯ ಬಟ್ ಸತ್ಯದಲ್ಲಿ ಕೆಲವಷ್ಟು ಜನ ಅದರಲ್ಲಿ ಮಾಡದೇ ಇರುವಂಥವ್ರು ಒಳಗಡೆ ಹೋಗಿದ್ದಾರೆ ಅಂತ ಅನ್ನುವಂಥದ್ದು ಗೊತ್ತು ನಮಗೂ ಗೊತ್ತಿಲ್ಲ ಬಟ್ ಅದರಲ್ಲಿ ಇಂಟೆನ್ಷನ್ ಒಬ್ಬ ಮನುಷ್ಯಂದು ಆಫೀಸರ್ದು ಕ್ಲಿಯರ್ ಆಗಿತ್ತು ಅಂದಾಗ ಬಿಡ್ಬೋದಾಗಿತ್ತೇನೋ ಆ ಕೇಸಲ್ಲಿ ಅಂತ ಅಂದ್ಬಿಟ್ಟು ಅಂತ ಕೊನೆಗೆ ಆ ಕೇಸಲ್ಲಿ ಏನೂ ಆಗಲ್ಲ ಆ ಕೇಸು ಕೊನೆಗೆ ಅಂತ್ಯ ಕಾಣ್ತದೆ ಕೊನೆಗೆ ದೇವರಾಜರ್ಸು ಮೆಡಿಕಲ್ ಕಾಲೇಜು ದೇವರಾಜರ್ಸು ಮೆಡಿಕಲ್ ಕಾಲೇಜ್ಗೆ ಕೋಲಾರದಲ್ಲಿ ಅವರು ಕಟ್ತಾರೆ ಅದು ಹಾಗೆ ಕಾಲೇಜು ಸಹ ಓಪನ್ ಆಗುತ್ತದೆ ಸಿಗುತ್ತೆ ಆ ಸಂಬಂಧದಲ್ಲಿ ಆ ವಿಚ ಆ ಇದರಲ್ಲಿ ಜಯರಾಜ್ ವಹಿಸ್ಕೊಂಡಂಥ ಪಾತ್ರ ವಹಿಸ್ಕೊಂಡಂಥ ವಕಾಲತ್ತು ಆಮೇಲೆ ಬಿದ್ದಂಥ ಸ್ಪೀಡು ಇದು ಸರ್ಕಾರ ಸರ್ಕಾರವೇ ಇವ್ ಇವನು ಇವನನ್ನು ಏನು ಮಾಡಬೇಕು ಇವನಿಗೆ ಅನ್ನೋ ಮಟ್ಟಕ್ಕೆ ಬಂದ್ಬಿಡ್ತಾರೆ ಅಂದರೆ ಒಬ್ಬ ಒಬ್ಬ ಮನುಷ್ಯ ಒಬ್ಬ ಒಬ್ಬ ಕ್ರಿಮಿನಲ್ ಒಬ್ಬ ರೌಡಿ ಎಷ್ಟೊಂದು ಸರ್ಕಾರದ ವಿರುದ್ಧವಾಗಿ ಬೆಳೀತಾನೆ ಈ ಭೂಗತ ಲೋಕದ ಒಬ್ಬ ಪಾತಕಿ ಹಿಂಗೆ ಬೀಳ್ತಾನೆ ಅಂತ ಅಂದಾಗ ಯಾವ ಮಟ್ಟಕ್ಕೆ ಒಬ್ಬ ಚೀಫ್ ಆದವರು ಇವನು ಇವನನ್ನು ನೋಡ್ಕೋಬೋದು ಹೇಳಿ ಏನು ಅನ್ಕೋಬೋದು ನಾನೇ ಒಬ್ಬ ಚೀಫ್ ಮಿನಿಸ್ಟ್ರ್ ಆಗಿಬಿಟ್ಟೆ ಕನಸಲ್ಲಿ ಅಂತ ಅನ್ಕೋಬಿಡಿ ನಾನು ಏನು ಹೇಳ್ಬೋದು ನಾಳೆ ಅವ್ನು ಇರಬಾರ್ದ್ರಿ ಅಷ್ಟೇ ಭೂಮಿ ಮೇಲೆ ಅದೇನು ಮಾಡ್ತಿರೋ ಪೊಲೀಸ್ ಅಪ್ರ ನೀವು ಅವ್ನು ನಿರಬಾರ್ದು ಅಷ್ಟೇ ಅನ್ನುವಂಥ ತಾನೇ ಹೇಳೋದು ಹ್ಞೂ ಅರೆ ನಾವು ಸರ್ಕಾರ ನಡೆಸಿರಿ ಇಂಥವ್ರಿಗೆ ಎದ್ಕೊಂಡು ಕೂತ್ಕೊಳ್ಳೋಕ್ಕಾಗ್ತದಾ ಇಂಥ ಕ್ರಿಮಿಗಳನ್ನೆಲ್ಲ ಹೊಸಕಾಕೊಂಡು ಹೋಗಬೇಕು ಸಮಾಜ ಸರಿ ಇರಬೇಕಾದ್ರೆ ಅಂತ ಒಂದು ಆದೇಶ ಮಾಡಿಬಿಟ್ರೆ ಮುಗ್ದಾಯ್ತು ಕತೆ ಕರೆಕ್ಟ್ ಅದು ನಾ ಆಗ ನೀವು ಏ ಏನು ಮಾಡ್ತಾನೆ ಜಡ್ಡು ಮಾಡೇ ಮಾಡ್ತಾನೆ ಹೇ ಅವ್ರು ಇಲ್ಲಪ್ಪ ಭಾಳ ಬೆಳೆದ್ಬಿಟ್ಟು ಅವನೇ ಏನೋ ಅವನಿಗೆ ಅಲ್ಲಿ ಇಲ್ಲಿ ಸುಮ್ಮನೆ ಕೂಡಾಕ್ರಿ ಒಂದು ಎಲ್ಲ ತೊಗೊಂಡೋಗಿ ಜೈಲಲ್ಲಿ ಯಾರೂ ಹೇಳಲ್ರು ಸರ್ಕಾರದ ವಿರುದ್ಧ ಡ್ಯಾಮೇಜ್ ಮಾಡಿರೋದು ಒಂದು ಬಟ್ ಇಡೀ ಸಿಸ್ಟಮ್ನೇ ಎದುರಾಕಬಿಟ್ಟು ಒಬ್ಬ ಮನುಷ್ಯನ ಇಂಥವನ್ನೇ ಎದೆ ಒಪ್ಪಿಸ್ಕೊಂಡು ಅಂತ ಅಂದಾಗ ಅದು ಎಲ್ಲೋ ಸರ್ಕಾರಕ್ಕೂ ಅದೊಂಥರ ಆಭಾಸನೆ ಅಲ್ವಾ ಕರೆಕ್ಟ್ ಒಂದು ದೈತ್ಯ ಒಂದು ಸಮುದ್ರದಂಥ ಒಂದು ದೊಡ್ಡ ಸಮುದ್ರಕ್ಕೆ ಒಂದು ಯಾವುದೋ ಒಂದು ಚಿಕ್ಕದೊಂದು ಯಾವುದೋ ಕಿಣಕಲ್ದ ಯಾವುದೋ ಕೆರೆ ಕೆರೆ ಬತ್ತೋಗ್ಬಿಡ್ತದೆ ಸರಿಯಾಗಿ ಮಳೆ ಹೋಗ್ಲಿಲ್ಲ ಅಂದರೆ ಅಂಥದ್ದು ಪೈಪೋಟಿ ಮಾಡ್ತೀನಿ ಅಂದರೆ ಎಲ್ಲಾದರೂ ಸಾಧ್ಯನೇ ಹೇಳಿ ಸಾಧ್ಯನೇ ಆಗಲ್ಲ ಆ ಕಾರಣಕ್ಕೋಸ್ಕರನೇ ಅಂಥ ಸರಿಯಾದಂಥ ಕಠಿಣವಾದ ತೀರ್ಮಾನಗಳು ಅಲ್ಲಿಂದ ಆಚೆಗೆ ಪ್ರಾರಂಭ ಆದ ಅವನ ವಿರುದ್ಧ ಏಯ್ಟಿ ಸೆವೆನಿಂದ ಆಚೆಗೆ ಅದಾದಮೇಲೆ ಬದುಕಿದ್ದೆ ಅವನು ಒಂದೂವರೆ ವರ್ಷ ಸರ್ ಅದಕ್ಕಿಂತ ಮುಂಚೆ ಈಗ ರ ಜಾಲಪ್ಪ ಕೇಸಲ್ಲಿ ಈಗ ರಶೀದ್ ಕೊಲೆ ಆಯಿತು ಈ ಶಿಕ್ಷೆ ಯಾರಿಗೂ ಆಗಲಿಲ್ಲ ಮತ್ತೆ ಏನಾಯ್ತು ಸರ್ ಅದಕ್ಕೆ ಇಲ್ಲ ಶಿಕ್ಷೆ ಅದಕ್ಕೆ ಕೇಸ್ ಪ್ರೂವ್ ಆಗಲಿಲ್ಲ ಕೊನೆಗೆ ಅದು ಅಕ್ವಿಟ್ ಆಗೋಯ್ತು ಕೇಸ್ ಅದು ಎಲ್ಲ ಸಾಕ್ಷಾಧಾರಗಳಲ್ಲಿ ಸಾಕ್ಷಿಗಳು ಬೇಕಲ್ಲ ಕೇಸ್ಗಳಲ್ಲಿ ಸಾಕ್ಷಿಗಳು ಪೂರಕವಾದಂಥ ಸಾಕ್ಷಿಗಳು ಬೇಕು ನೋಡಿರೋರು ಬೇಕು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಸರ್ಕಂಸ್ಟೆನ್ಷಿಯಲ್ ಎವಿಡೆನ್ಸ್ಗಳು ಬೇಕು ಎಲ್ಲ ಎಲ್ಲ ಕೇಸ್ಗಳಲ್ಲೂ ನಾವು ಲಿಂಕ್ ಎವಿಡೆನ್ಸಸ್ಗಳನ್ನ ಮಾಡೋಕೆ ಕಷ್ಟ ಆಗ್ಬಿಡ್ತದೆ ಪೊಲೀಸರುಗಳು ಸಾಕ್ಷಿಗಳು ನ್ಯಾಯಾಲಯಕ್ಕೆ ತಲುಪಿಸುವಷ್ಟು ಕೆಲವಷ್ಟನ್ನ ಕೊಡ್ಬೋದು ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಸೈಕಲ್ ಚಕ್ರ ಏನಿರ್ತದಲ್ಲ ಫೋಕ್ಸ್ಗಳು ಹಂಗೆ ಜೋಡಿಸ್ಬೇಕಲ್ಲ ಪ್ರತಿಯೊಂದು ಎವಿಡೆನ್ಸ್ಗಳಿವೆ ಅದು ಖಾಲಿ 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 ಅದು ಆಗ ಎವಿಡೆನ್ಸ್ ಯಾವಾಗೂ ಚೈನ್ ಆಫ್ ಎವಿಡೆನ್ಸ್ ಅಂತ ಕರಿತೀವಿ ಯಾವುದೇ ಒಂದು ಕೇಸಲ್ಲಿ ಪ್ರಾರಂಭ ಆದದ್ದು ಒಂದರಿಂದ ನೂರವರೆಗೂ ಜೋಡಿಸ್ಕೊಂಡೇ ಹೋಗ್ಬೇಕು ಕರೆಕ್ಟ್ ಕರೆಕ್ಟ್ ಎಲ್ಲೋ ಎಂಬತ್ತೆಂಟು ಒಂದು ಕಟ್ಟಾಗಿದೆ ಅಂದರೆ ಕೇಸು ಕನ್ವಿಕ್ಷನ್ ಆಗೋದಿಲ್ಲ ಅದು ಒಂದರಿಂದ ತೊಂಬತ್ತೊಂಬತ್ತು ಹೋಗಿ ನೂರಕ್ಕೆ ಸೇರಿದಾಗ ಮಾತ್ರಲ್ಲೇ ನನ್ನ ಲೆಕ್ಕದಲ್ಲಿ ಯಾವುದೇ ಶಿಕ್ಷೆ ಕೊಡ್ತಕ್ಕಂಥದ್ದು ಜಡ್ಜ್ಗಳು ನ್ಯಾಯಾಧೀಶರುಗಳು ಹಾಗೆ ಸುಮ್ಮನೆ ಕೊಡೋದಿಲ್ಲ ಮಧ್ಯ ಮಧ್ಯೆ ಮಧ್ಯ ಮಧ್ಯ ಕಟ್ 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 ಆಗಿಬಿಟ್ರೆ ಎವಿಡೆನ್ಸಸ್ಗಳು ಚೈನ್ ಆಫ್ ಎವಿಡೆನ್ಸ್ ಇಲ್ಲ ಅಂತ ಅಂದ್ಬಿಟ್ಟು ಅಂತ ದಿ ಬೆನಿಫಿಟ್ ಆಫ್ ಅಕ್ಯೂಸ್ಡ್ ಇದು ಏನು ಅಕ್ಯೂಸ್ಗೆ ಬೆನಿಫಿಟ್ ಕೊಟ್ಬಿಟ್ಟು ಕಳ್ಸಿಬಿಡ್ತಾರೆ ಬೆನಿಫಿಟ್ ಆಫ್ ಡೌಟ್ ಆಫ್ ಡೌಟ್ ಇಟ್ ಈಸ್ ಟು ದಿ ಇವರು ಅಂತೇಳಿ ಕಳ್ಸಿಕೊಟ್ಬಿಟ್ಟು ಕೊಡ್ತಾರೆ ಸರ್ ಹೋದ ಸಲ ನೀವೇ ಮಾತಾಡಿದ್ದು ಯಾರು ಮಾತಾಡಿದ್ರು ನೆನಪಿಲ್ಲ ಬಹುಶಃ ನೀವೇ ಹೇಳಿದ್ರೆ ಅಂತ ಅನ್ಸುತ್ತೆ ಅಂದರೆ ಈ ಕುಳ್ಳ ಶಾಂತ ಆಮೇಲೆ ಶೇಖರ ಆಮೇಲೆ ಯಾರು ಒಂದಷ್ಟು ಜನ ಅವನಿಗೆ ಬೆದರಿಕೆ ಹಾಕಕ್ಕೆ ಹೋಗಿದ್ರು ಅವನಿಗೆ ಒಂದು ಥ್ರೆಟ್ ಕೊಟ್ಟು ಅವನಿಗೆ ಓಡಿಸಕ್ ಟ್ರೈ ಮಾಡಿದ್ರು ಅದೆಲ್ಲ ಆಯ್ತು ಅದೆಲ್ಲ ಪ್ರೂವ್ ಆಗಿದೆ ಅವರೆಲ್ಲ ಹೋಗಿದ್ದಾರೆ ಹೋಟೆಲ್ ಹತ್ರ ಹೋಗಿ ಸರ್ ಅದನ್ನ ಹೇಳಿಲ್ಲ ನೀವು ಅದು ಅದನ್ನ ಎಕ್ಸಾಕ್ಟ್ಲಿ ಆಗಿರ್ತಂಗ ಅವ್ರು ಏನಾಗ್ತಾವ್ ಅವ್ನು ಬಂದು ಉಳ್ಕೊಂಡಲ್ಲ ಉಳ್ಕೊಂಡಾಗ ಏನಾಗೋಯ್ತು ಅವ್ರು ಹೋಗಿ ಎದುರಿಸಿದ್ದಾರೆ ಹೋಗ್ಬಿಟ್ಟು ನೋಡು ಹಿಂಗೆಲ್ಲ ಈ ಕೇಸಲ್ಲೆಲ್ಲ ನೀನು ಇರೋಕ್ಕೆ ಹೋಗ್ಬೇಡ ನೀನು ಖಾಲಿ ಮಾಡ್ಕೊಂಡು ಹೋಗು ನೀನು ಸುಮ್ಮನೆ ಆ ಕೇಸಿಗೆಲ್ಲ ಅಪಿಯರ್ಕ್ ಹೋಗ್ಬೇಡ ಈ ಕಾಲೇಜ್ ಬೇರೆ ವಿಚಾರ ಇದು ಸುಮ್ಮನೆ ಇಲ್ಲೆಲ್ಲ ಬಂದು ತೊಂದರೆ ಮಾಡೋಕ್ಕೆ ಹೋಗ್ಬೇಡ ಅಂತ ಇವರು ಉಂಬ್ರಲ್ವಾ ಏಳು ಕಳಿಸ್ರು ಹೋಗಿ ತ್ರಿಟ್ ಹಾಕೋರು ಒಂದು ಎರಡು ಸಾರಿ ಹೋಗ್ಬಿಟ್ಟು ಆವಾಗ ಅವನು ಹೋಗಿ ಹೇಳೋದು ಹಿಂಗೆಲ್ಲ ಬಂದು ನಂಗೆ ತ್ರಿಟ್ ಹಾಕ್ತಾವ್ರಿ ಅಂತ ಅಂದ್ಬಿಟ್ಟು ಅಂತ ಐ ಗ್ರೌಂಡ್ಸ್ಗೆ ಯಾರು ರಶೀದು ಈ ತರ ಎಲ್ಲ ಬಂದ್ ಯಾರು ರೆಡ್ ಆಗ್ತಾರೆ ಲಾಡ್ಜ್ಜಲ್ಲಿ ಇದ್ದಾಗ ನೀವು ಮಕ್ಳು ಹಿಂಗಾಗ್ತಾ ಅಂತ ಹೇಳ್ಬಿಟ್ಟು ಸಂಧ್ಯಾ ಲಾಡ್ಜ್ ಇಂದ ಇವನ್ ಪ್ರೊಡಕ್ಷನ್ ಒಟ್ಟು ಸತ್ಯಪ್ರಕಾಶ್ ಇಟ್ಕೊಂಡಿದ್ವಿ ಬಟ್ ಏನಾಗಿದೆ ಸರ್ ಇಲ್ಲಿ ಸತ್ಯಪ್ರಕಾಶ್ ಲಾಡ್ಜ್ ಇಂದ ಅಲ್ಲಿ ಲೋಕರ ಹತ್ರ ಅವ್ರ ಬಾಡಿ ಸಿನ್ ಏನಾಗಿದೆ ಆಕ್ಚುಲಿ ಹಂಗಾದ್ರೆ ಬಂದ್ರು ಒಳಗಡೆ ಹೋದ್ರಿ ಇವರು ಹೋಟೆಲ್ಗೆ ಹೋದ್ರು ಒಳಗಡೆ ಹೋದ್ರು ಸ್ಮದರಿಂಗ್ ಮಾಡಿದ್ರ ಅವನಿಗೆ ಸ್ಮದರಿಂಗ್ ಮಾಡಿದ್ರು ಅಲ್ಲಿಂದನೆ ಓಟ್ಲಲ್ಲಿ ಅಲ್ಲಿಂದ ಬಾಡಿನ ಲಿಫ್ಟ್ ಹಾಕೊಂಡು ಕೆಳಗಡೆ ಕಾರ್ಗೆ ತಗೊಂಡು ಬಂದರು ಅಲ್ಲಿ ಇಬ್ಬರಿಗೆ ಗೊತ್ತಿತ್ತು ಆ ಹೋಟ್ಲು ಇವ್ರಿಗೆ ಅವ್ರಿಗೂ ಎದುರಿಸ್ಬಿಟ್ಟಿದ್ರು ಏನಾರು ನೋಡಿ ನೋಡು ಹೋಗಿ ಕೆಲಸ ಬಿಟ್ಬಿಟ್ಟು ನೋಡೋಗ್ಬಿಟ್ಟಿದ್ರು ಬಾಂಬೆಗೆ ಅವರು ಎದುರು ಎದುರಿಸಿದಕ್ಷಣ ನೋಡಿದವ್ರು ಇಬ್ಬರಿಗೆ ಕೆಳಗಡೆಗೆ ಹಂಗೆ ಕೆಳಗಡೆ ಅಂಡರ್ ಗ್ರೌಂಡಲ್ಲಿ ಪಾರ್ಕಿಂಗ್ ಇತ್ತಲ್ಲ ಅಲ್ಲಿಗೆ ಹಾಕೊಂಡು ಅಂಬಾಸಡರ್ ಕಾರಿಗೆ ತಗೊಂಡು ಹೋಗ್ಬಿಟ್ಟು ಅಲ್ಲಿ ಹಾಕ್ಬಿಟ್ಟು ಬಿಸಾಕ್ಬಿಟ್ಟು ಬಂದ್ಬಿಟ್ಟಿದ್ರು ಇಷ್ಟೇ ಇನ್ನೇನು ಯಾರಿಗೂ ಏನೂ ಗೊತ್ತಿರಲಿಲ್ಲ ಹೌದಾ ಏನೂ ಗೊತ್ತಿರಲಿಲ್ಲ ಅಲ್ಲಿ ನೋಡಿದವ್ರು ಇಬ್ಬರು ಕೊನೆಗೆ ಅವರು ಎವಿಡೆನ್ಸ್ ಹೇಳಿದ್ರು ಕೋರ್ಟಲ್ಲಿ ಬಂದು ಇಲ್ಲ ಸರ್ ಅದೇನು ಕತ್ತೆಯಲ್ಲಿ ತಗೊಂಡವರು ನಮ್ಗೆ ಗೊತ್ತಿಲ್ಲ ಏನಿಲ್ಲ ಅಂತ ಹೇಳಿದ್ರು ಎವಿಡೆನ್ಸ್ ಅವರು ಯಾರು ಯಾರು ನೋಡಿ ಅವ್ರು ಇದ್ದವ್ರ ಇದ್ದವ್ರು ಏನಾರು ಹೇಳ್ಕೊ ತೊಗೊಂಡೋದ್ರ ದೇಹನ ಬಾಡಿನ ಅಂದರೆ ಇಲ್ಲ ಸರ್ ನಾವು ದೂರದಲ್ಲಿ ನಿಂತಿದ್ದೋ ಏನೂ ಸರಿಯಾಗಿ ಗೊತ್ತಿಲ್ಲ ಸರ್ ನಮಗೆ ಕತ್ಲೆಯಲ್ಲಿ ಏನೋ ಎಳ್ಕೊಂಡು ಹೋಗ್ತಾ ಇದ್ರು ಸರ್ ಅಂತ ಹೇಳಿದ್ರು ಅಷ್ಟೇ ಏನು ಎಳ್ಕೊಂಡು ಹೋಗ್ತಾ ಇದ್ರೆ ಬಾಳೆಗೊನೆ ಎಳ್ಕೊಂಡು ಹೋದ್ರು ಏನು ಗೊತ್ತಿದ್ರು ದೇವ್ರಿಗೊಬ್ಬಂಗ ಗೊತ್ತಷ್ಟೇ ಇಷ್ಟೇ ಎವಿಡೆನ್ಸ್ಗಳು ಕೋ ಕೋರ್ಟ್ಗಳಲ್ಲಿ ಹೇಳ್ತಾನೆ ಅವನು ನೋಡಿದ್ದು ಹೇಳ್ತಾನೆ ಅವ್ರು ಇದ್ದುದೂ ಹೇಳ್ತಾನೆ ಏನು ಏನು ತಗೊಂಡೋದ್ರು ಏನು ಏನೋ ಎಳ್ಕೊಂಡೋದ್ರು ಸರ್ ನಮ್ಗೆ ಗೊತ್ತಿಲ್ಲ ಅಂತಾರೆ ಬಟ್ ಸ್ಟೇಟ್ಮೆಂಟ್ ಎಲ್ಲ ಕರೆಕ್ಟ್ ಇರ್ತದೆ ಅವ್ನು ನೋಡಿದ್ವಿ ಎಳ್ಕೊಂಡು ರೂಮಿಂದ ತೊಗೊಂಡು ಬಂದು ಅವ್ನ ಎಳ್ಕೊಂಡು ಕಾರಗೆ ಹಾಕಿ ಅವನನ್ನು ಆ ರೂಮ್ನ ಆ ರೂಮಲ್ಲಿ ಇದ್ದಂಥವನ್ನ ನಾವು ಅವನನ್ನು ಕಾರಲ್ಲಿ ತೊಗೊಂಡು ಹೋದ್ರು ನೀವು ಯಾಕೆ ಹೇಳಿಲ್ಲ ನಮ್ಮ ಭಯ ಹುಟ್ಟಿಸ್ಬಿಟ್ರು ಸಾಯಿ ಸಾಕ್ಬಿಡ್ತೀವಿ ಅಂದ್ಬಿಟ್ಟು ನಾವು ಅದಕ್ಕೆ ಓಡೋಗ್ಬಿಟ್ಟ ನಾವು ಅಂತ ಈ ಸ್ಟೇಟ್ಮೆಂಟಲ್ಲಿ ಕರೆಕ್ಟಾಗಿ ಇರುತ್ತೆ ಅಲ್ಲ ಸಾಕ್ಷಿ ಪರ್ಫೆಕ್ಟಾಗಿರುತ್ತೆ ಬಟ್ ಅದ್ರ ಪ್ರಕಾರ ಹೇಳ್ಬೇಕಲ್ಲ ಅವರು ಕೋರ್ಟಲ್ಲಿ ಹೇಳಬೇಕ ಹಾಂ ಹೇಳೋದಿಲ್ಲ ಸರ್ ನೈಂಟಿ ನೈನ್ ಪಾಯಿಂಟ್ ನೈನ್ಗಳು ನಾವು ಏನೇ ಕೇಸ್ಗಳು ಮಾಡ್ತೀವಿ ಎಷ್ಟು ಕಷ್ಟಪಟ್ಟು ಕೇಸ್ಗಳು ಮಾಡ್ತೀವಿ ಕೋರ್ಟಲ್ಲಿ ಬಂದು ನೋಡಿ ನಿಂತ್ಕೊಂಡ ತಕ್ಷಣವೇ ನಮ್ಮ ಹತ್ರ ಎಲ್ಲ ಹೇಳ್ತಾರೆ ನೀವು ನೀವೇನು ಸರ್ ನೀವೆಲ್ಲ ಮಾಡಿದಿರಿ ನಾವು ನೋಡಿದ್ದೀವಿ ಹೇಳ್ತೀವಿ ಸರ್ ನಾವು ಪ್ರಮಾಣವಾಗೂ ಹೇಳ್ತೀವಿ ಸರ್ ಅಂತಲ್ಲಿ ನಿಂತ್ಕೊಳ್ತಾರೆ ಒಂದೇ ಒಂದು ನೋಡಪ್ಪ ಏನು ಮಾಡ್ತಾಯಿದ್ದೆ ಹಾಂ ಸರ್ ನಾನು ಕರ್ಕೊಂಡೋದ್ರು ನಳಿಯಲ್ಲಿ ಮರದ ಕೆಳಗಡೆ ನಿಂತಿದ್ದೆ ಪೊಲೀಸವರೆಲ್ಲ ಮಾಡಿದ್ರು ಸರ್ ಏನು ಮಾಡಿದ್ರು ಏನೇನೋ ಮಾಡಿದ್ರು ಸರ್ ಏನು ಮಾಡಿದ್ರು ಹೇಳಯ್ಯ ಅದು ಏನೇನೋ ಮಾಡಿದ್ರು ಸರ್ ನೀನೇನು ನೋಡಲಿಲ್ವಾ ಅದು ಏನೋ ಹೊಲ್ದು ಗಿಲ್ದು ಎಲ್ಲ ಮಾಡಿದ್ರು ನೀನೆಲ್ಲ ಸೈನ್ ಮಾಡಿದೆ ಎಲ್ಲ ತಂದು ಕೊಟ್ಟರು ಸರ್ ಏನೋ ಸೈನ್ ಮಾಡಿಸ್ಕೊಂಡ್ರು ಸರ್ ಒಳಕ್ಕೆ ಏನೇನು ಹಾಕಿದ್ರು ನೋಡಿದೆ ಏನೇನು ಹಾಕಿದ್ರು ಸರ್ ಅದು ನಾವು ಎಲ್ಲಿ ಸರ್ ದೂರದಲ್ಲಿ ನಿಂತ್ಕೊಂಡಿದ್ದು ಅಂದ್ಬಿಡ್ತಾರೆ ಮುಗಿದ ಕೇಸು ನೀವೇನು ಬ್ರಹ್ಮ ಬಂದ್ರೂ ಅದೇನು ಯಾವ ಸಣ್ಣ ಲಯರ್ ಆದ್ರೂ ಸಾಕದಂತ ಕೇಸ್ಗಳಿಗೆ ಓಕೆ ಊಟ ಬಿಡ್ತಾವೆ ಇಲ್ಲಿ ಸರ್ ಇದ್ರ ಹಿಂದೆ ಯಾರಿದ್ರು ಅದು ಅಂದರೆ ಈಗ ಮರ್ಡರೇ ಆಗಿದೆ ಅಂದಮೇಲೆ ಯಾರದಕ್ಕೆ ಪ್ರೇರಣೆ ಕೊಟ್ಟರು ಅಂದರೆ ಅದಕ್ಕೆ ಅಲ್ಲ ಅದಕ್ಕೆ ಜಾಲಪ್ಪ ಅವ್ರೂ ಅಕ್ಯೂಸ್ ಮಾಡಿದ್ರಲ್ಲ ಕೇಸಲ್ಲಿ ಅವ್ರನ್ನೂ ಆರೋಪಿ ಮಾಡಿದರು ಅವ್ರನ್ನೂ ಅಕ್ಯೂಸ್ ಮಾಡಿದರು ಡಿ ಸಿ ಪಿ ಅವ್ರಿಗೂ ಮಾಡಿದರು ಅದಾದ್ಮೇಲೆ ಇವ್ರಿಗೂ ಮಾಡಿದ್ರು ಎಲ್ಲರಿಗೂ ಮಾಡಿದ್ರಲ್ಲ ಎಲ್ಲ ಕೇಸಲ್ಲಿ ಎಲ್ಲ ಪೂರ್ತಿ ಎಲ್ರಿಗೂ ಮಾಡಿದ್ರಲ್ಲ ಅಕ್ಯೂಸ್ ಮಾಡಿ ಆ ಕೇಸ್ ಒಳಗಡೆ ಎಲ್ಲರನ್ನೂ ಅರೆಸ್ಟ್ ಮಾಡಿ ಚಾರ್ಜ್ ಶೀಟ್ ಹಾಕಿ ಎಲ್ಲ ಮಾಡಿದ್ರಲ್ಲ ಕೇಸ್ಗಳಲ್ಲಿ ಎಲ್ಲ ಪೂರ್ತಿ ಜೈಲಿಗೆ ಹೋಗಲಿಲ್ಲ ಇಲ್ಲ ಆ್ಯಂಡ್ಸ್ಪೀಟ್ರಿಗೆ ಬೇಲ್ ಸಿಕ್ತವೆ ಓಕೆ 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 ಬೇಲ್ ತಗೊಂಡ್ರು ಅವರು ಅದನ್ನೇ ಪ್ರತಿ ದಿವಸ ಆವಾಗ ಬ್ರೇಕಿಂಗ್ ನ್ಯೂಸ್ ಅದೇ ಅಲ್ವಾ ಎಡ್ ಇದರಲ್ಲಿ ಪೇಪರ್ಗಳಲ್ಲಿ ಹ್ಞೂ ನಮ್ಗೆ ಈಗ ಮೊನ್ನೆ ಈಗಲೂ ಜ್ಞಾಪಕ ಇದೆ ಇಲ್ಲಿ ಕೋರ್ಟಿಂದ ಮುಗಿಸ್ಕೊಂಬತ್ತ ಏನು ಸಂಜಾವಣಿನಲ್ಲಿ ಜಾಲಪ್ಪ ಅವರು ಇದು ಜಾಮೀನು ಅರ್ಜಿ ಹಾಕಿದ್ದಾರೆ ಜಾಮೀನು ಅರ್ಜಿ ಹಾಕಿದ್ದಾರೆ ಜಾಮೀನು ನಾ ಇದು ದೊಡ್ಡ ದೊಡ್ಡದದು ಜಾಮೀನು ಇದು ಸಿಕ್ತಾವ್ರಿಗೆ ಬೆಳಿಗ್ಗೆ ಪ್ರಜಾವಾಣಿನಲ್ಲಿ ಮೇಜರ್ ಎಲ್ಲ ಅವಾಗ ಭಾಳ ತುಂಬ ಇದು ಹೋಮ್ ಮಿನಿಸ್ಟ್ರ್ ಇಂಥವರು ಆದಾಗ ಎಲ್ಲ ಅದೆಲ್ಲ ದೊಡ್ಡ ದೊಡ್ಡ ನ್ಯೂಸ್ಗಳೇ ಆಗ್ತಾವಲ್ಲ ಸರ್ ಆ ಕಾರಣಕ್ಕೆ ಅಂಥ ಸಮಯದಲ್ಲಿ ಏನಾಗ್ತದೆ ಇದು ಒಂದು ಕಡೆ ಆಗ್ತಾ ಇರ್ತದೆ ಓಕೆ ಓಕೆ ಇವನು ಇವನು ಪಥಪಥಾಸ್ತ್ರ ಇವನು ಇದು ಇವನ ಹೋರಾಟ ಇದೆಲ್ಲ ಆವಾಗೇನಾಗ್ತದೆ ಇದಕ್ಕೆಲ್ಲ ಭಯ ಬಿದ್ದು ಓಡೋಗ್ಬಿಟ್ಟಿರ್ತಾನೆ ಯಾರು ಅಹಿಲ್ ಕುಮಾರ್ ಮಡ್ರಾಸ್ಗೆ ಇನ್ನು ಲೆಕ್ಕಾಕೊಳ್ಳಿ ಈ ಕೇಸಲ್ಲಿ ಏನಾದರೂ ಮಾಡಿ ಇವನ್ನ ಜಯರಾಜ್ನ ಒಳಗೆ ತೆಳಿಬಿಟ್ಟು ಮೆತ್ತಗೆ ಹಾಕ್ಬಿಟ್ಟು ಒಳಗೆ ಹಾಕ್ಬಿಡ್ಬೋದಾ ಅಂತ ಹೇಳ್ಬಿಟ್ಟು ಅಂತ ಇವನು ಸಿ ಬಿ ಐನವರಿಂದ ಓಡಾಡ್ತಾನೆ ಯಾರು ಯಾರು ಅಯಿಲ್ ಕುಮಾರ್ ಓಕೆ ಇವನು ತೆಳಿಬಿಟ್ರೆ ಒಳಗಡೆಗೆ ಈ ಕೇಸಲ್ಲಿ ಒಳಕ್ಕೆ ಹೋಗ್ಬಿಟ್ರೆ ನಾನು ನೆಮ್ಮದಿ ಆಗ್ಬಿಡ್ಬೋದು ಅವ್ನು ಸತ್ತೋದ ಇವ್ನು ಜೈಲಿಗೆ ಹೋಗ್ಬಿಟ್ರು ಮತ್ತೆ ಆರಾಮಾಗ್ಬಿಡ್ಬೋದು ಅಂತೇಳ್ಬಿಟ್ಟು ಅಂತ ಇವನಲ್ಲಿ ಹೋಗ್ಬಿಟ್ಟು ಕೋರ್ಟ್ ಒಳಗಡೆ ಅಲ್ಲಿ ಓಡಾಡ ಓಡಾಡಿರುವಂಥದ್ದು ಇವ್ನ ಗಮನಕ್ಕೆ ಬರ್ತದೆ ಜಯರಾಜ್ಗೆ ಅಲ್ಲೂ ಒಳಗೆ ಮಾಡಿದ್ದಾನೆ ಕಿತಾಪತಿನ ಏನಾದರೂ ಮಾಡಿ ಇದರಲ್ಲಿ ಒಳಗು ಇವನನ್ನೇ ಒಳಗೆ ಪ್ಯಾಕ್ ಮಾಡಿಬಿಟ್ರೆ ಒಳ್ಳೇದಾಗ್ಬಿಡುತ್ತಾ ಏನಾದರೂ ಮಾಡೋಕ್ಕಾಗ್ತದ ಅಂತ ಅಂದ್ಬಿಟ್ಟು ಅಂತ ಕೋರ್ಟಲ್ಲೂ ಸಹ ಕಾಣಿಸ್ಕೊಂಡಿದ್ದಾನೆ ಇವನು ಈ ಸಮಯದಲ್ಲಿ ಏನಾಗ್ತದೆ ಇದೆಲ್ಲ ನಡೀತಾ ಇರ್ತದೆ ಜೈರಾಜ್ ಒಂದು ಕಡೆ ಸರ್ಕಾರದ ವಿರುದ್ಧ ಆಗಿರ್ತಾನೆ ಆಮೇಲೆ ಪೊಲೀಸರುಗಳು ಸಹ ಇವ್ನ ಏನಾದರೂ ಮಾಡಿ ಅವನಿಗೆ ಏನಾದರೂ ಒಂದು ಗತಿ ಕಾಣಿಸ್ಲೇಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಳ್ತಾರೆ ಕೇರೆ ಸರ್ಕಾರವೂ ಇವ್ ಮೈಮೇಲೆ ಬಿದ್ದಿರುತ್ತೆ ಅಷ್ಟೊತ್ತಿಗೆ ಇವನು ಕೊತ್ವಾಲ ಹೋಗಿರ್ತಾನೆ ಆಗಲೇ ಈಗಾಗಲೇ ಒಂದೂವರೆ ಎರಡು ವರ್ಷ ಆಗಿರ್ತದೆ ಇದೆಲ್ಲ ಈ ರಶೀದ್ ಮರ್ಡರ್ ಕೇಸು ಇದೆಲ್ಲ ಆಗಿ ಇದೆಲ್ಲ ಸುತ್ತಕೊಂಡಿರ್ತದೆ ಇದಾದಾಗ ಬೇರೆ ಬೆಂಗಳೂರು ನಗರದಲ್ಲಿ ಏನು ನಡೀತಾ ಇರ್ತದೆ ಇದೇನು ಇದೊಂದೇ ಒಂದು ಸಣ್ಣದೊಂದು ಇವ್ರಿಬ್ರದೇ ಕಾಳಗ ಅಲ್ವಲ್ಲ ಈ ಕಡೆ ಸೈಡು ನಮ್ಮ ಬೆಂಗಳೂರು ಉತ್ತರ ಪಶ್ಚಿಮ ಭಾಗದಲ್ಲಿ ನಡೀತಾ ಇರ್ತಕ್ಕಂಥ ರೋಡಿಸಮ್ ಕಥೆ ಏನಾಗಿರ್ತದೆ ಅವಾಗ ಜೇಡ್ರಲ್ಲಿ ಕೃಷ್ಣ ಮತ್ತು ಈಗ ಸಂಬಂಧಪಟ್ಟಂಥ ಅವ್ರು ಯಾರು ಒಂದು ಸಪೋರ್ಟ್ ಮಾಡ್ತಿದ್ರಲ್ಲ ಅವ್ರು ಏನು ಮಾಡ್ತಾ ಇದ್ರು ಇಲ್ಲಿ ಅನ್ನುವಂಥದ್ದು ಭಾಳ ಇನ್ನೊಂದು ರೋಚಕವಾದಂಥ ಕಥೆ ಆ ಸಮಯದಲ್ಲಿ ಏನಾಗಿರ್ತದೆ ಭಾಳ ಬೇಕ ಈ ಕೃಷ್ಣಜಾರ್ ವಲಯಸ್ ಕಿಟ್ಟಿ ನಿಮ್ಗೆ ಗೊತ್ತಿರೋ ಶ್ರೀರಾಮ್ಪುರದ ಕಿಟ್ಟಿ ಅಂತ ಅಂದರೆ ನನ್ನ ಲೆಕ್ಕದಲ್ಲಿ ಏನಾದರೂ ಇದ್ದರೆ ಭಾಳ ಧೈರ್ಯವಂತ ಭಾಳ ಇದು ಅಂತ ಅಂದರೆ ಬಲರಾಮನ ಅಂತ ಹೇಳ್ತಾರೆ ಬಲರಾಮ ಈಸ್ ಎ ಭಾಳ ಅವನೊಂಥರ ಸಿಸ್ಟಮ್ಯಾಟಿಕ್ ಅವನು ಬಿಡಿ ಅವನಂತ ಯಾರು ಅಂಡರು ಅಂಡರ್ ಅಂಡರ್ ವರ್ಲ್ಡ್ಗಳಲ್ಲಿ ಭೂಲ ಭೂಗತ ಲೋಕದಲ್ಲಿ ಅವನಷ್ಟು ಸುರಸುಂದರ ಅಂಗ ಯಾರಿಲ್ಲ ಅಂತ ಹೇಳ್ತಾರೆ ಬಲರಾಮ್ನಂತ ಸಿಕ್ಸ್ ಪಾಯಿಂಟ್ ಟೂ ಅವನು ಇದ್ದಂಥದ್ದು ಈವನ್ ಯಾರೂ ಇಲ್ಲವಂತೆ ಯಾ ಯಾಕೆಂದರೆ ಹಲವಾರು ಎಲ್ಲ ಈವನ್ ಕಟನ್ ಪುಷ್ಪನು ಹೇಳ್ತಾನೆ ಬಲರಾಮ್ನಂತ ಅವನು ನನ್ನ ಲೆಕ್ಕದಲ್ಲಿ ಯಾರೂ ಇಲ್ಲ ಆ ಥರ ಪರ್ಸ್ನಾಲ್ಟಿ ಹಂಗೆ ನೋಡೋದಕ್ಕೆ ಯಾವ ಫಿಲಮ್ ಯಾವ ಪಿಚ್ಚರಲ್ಲಿ ಯಾರೂ ಅವ್ನು ಮುಂದೆ ಝೀರೋ ಆ ಇದ್ದವನು ಅವನು ಆ ಥರ ಅವ್ನು ಡ್ರೆಸ್ ಸೆನ್ಸು ಅವನಿದು ಲುಕ್ಕು ಅವನು ಮಾತಾಡುವಂಥದ್ದು ಯಾರೂ ಇರಲಿಲ್ವಂತೆ ಅದಕ್ಕೆ ಅದರಷ್ಟೇ ಖತರ್ನಾಕು ಶ್ರೀರಾಮ್ಪುರದೇ ಕೃಷ್ಣ ಜಿಲ್ಲಿಟ್ಟಿ ಇದ್ದ ಕೃಷ್ಣೋಜಿರಾವ್ ಕಿಟ್ಟಿ ಅಂತ ಕಿಟ್ಟಿ ಅವನು ಎಂತ ಪಾತಕ ಲೋಕ ಮಾಡ್ಕೊಂಡು ಬಂದ ಅಂದ್ರೆ ಅಷ್ಟು ವರ್ಷ ನಿರಂತರವಾದಂತಹ ಪಾತಕ ಲೋಕದಲ್ಲಿ ಸಾಯ್ಲಿಲ್ಲ ಅವನು ಅದೊಂದು ಇನ್ನೊಂದು ಹೇಳ್ತೀನಿ ಬೇರೆ ಅದು ಹೆಂಗಾಯ್ತು ಅಂತ ಆ ಸಮಯದಲ್ಲಿ ಏನಾಗ್ಬಿಡ್ತಿದೆ ಅಲ್ಲಿ ಆ ಕಡೆ ಸೈಡು ಪ್ರಕಾಶ್ ನಗರದಲ್ಲಿ ಬಸ್ ಇದ್ದ ಅಂತ ಇದ್ದ ಅವನು ಪ್ರಕಾಶ್ ನಗರದ ಸಿದ್ಧ ಅವನ ಹೆಸರು ಪ್ರಕಾಶ್ ನಗರದ ಸಿದ್ಧ ನಟೋರಿಯಸ್ ಬಗರ್ ಅವನು ಶ್ರೀರಾಮ್ಪುರ ಕಿಟ್ಟಿಗೆ ಟಕ್ಕರ್ ಕೊಡ್ತಿದ್ದಾನೆ ಪ್ರಕಾಶ್ ನಗರ ಸಿದ್ಧ ಇನ್ನು ಯಾರು ಕೈಲೂ ಆಗ್ತಿರಲಿಲ್ಲ ಅವನು ಸರಿಯಾಗಿ ಟೀಮ್ ಇತ್ತು ಈ ಕೃಷ್ಣೋರ ವಲಿಯಾಸ್ ಕಿಟ್ಟಿ ಜಾತಿಯಲ್ಲಿ ಸಗೈರಾಜ್ ಇದ್ದ ಬಲರಾಮ ಇದ್ದ ಜೀಬ್ರ ಇದ್ದ ಕಲಾಕಾರ ಇದ್ದ ಕಣ್ಣ ಆಮೇಲೆ ಕರಿಯ ಕುಪ್ಪ ಬಾಲ ಅಗ್ರಾರ ಕೋಳಿ ತಿಮ್ಮ ಪುರುಷೋತ್ತಮು ನಾಗರಾಜು ದೊಡ್ಡ ಟೀಮೇ ಇತ್ತು ಆ ಸಮಯದಲ್ಲಿ ಏನು ಮಾಡ್ಬಿಡ್ತಾನೆ ಈ ಪ್ರಕಾಶ್ ನಗರ್ ಸಿದ್ಧ ಏನು ಮಾಡ್ಬಿಡ್ತಾನೆ ಶ್ರೀರಾಂಪುರದ ಕಿಟ್ಟಿಗೂ ಇವನಿಗೂ ಈ ಮಟಕ ದಂಧದಲ್ಲಿ ದೊಡ್ಡ ಗಲಾಟೆ ಆಗೋಗ್ಬಿಡ್ತದೆ ಎರಡು ಟೀಮ್ಗಳು ಸಿಕ್ಕಾಪಟ್ಟೆ ಒಂದು ಒಂದು ಹೋರಾಟಕ್ಕೆ ಅಲ್ಲಿ ಒಳಗಡೆ ಪ್ರಕಾಶ್ ನಗರ್ ಸಿದ್ದ ಮತ್ತು ಈ ಕಡೆ ಸೈಡ್ ಶ್ರೀರಾಂಪುರದ ಕಿಟ್ಟಿ ಮತ್ತು ಜೇಡ್ರಳ್ಳಿ ಕೃಷ್ಣನ ಟೋಟಲ್ ಟೀಮ್ಗಳು ಆ ಭಾಗದಲ್ಲಿ ಸಿಕ್ಕಾಪಟ್ಟೆ ಒಂದು ಅಂಡರ್ವಲ್ಡಲ್ಲಿ ಭಾಳ ಅತ್ಯಂತ ವೇಗವಾಗಿ ಇದನ್ನು ತಗೊಬಿಡ್ತದೆ ಸ್ಪೀಡ್ ತಗೊಬಿಡ್ತದೆ ಆದರೆ ಸಮಾನಾಂತರವಾಗಿ ಶಿವಾಜಿನಗರದಲ್ಲಿರ್ತಕ್ಕಂಥ ಮುಸ್ಲಿಂ ಮಾಫಿಯನು ಸಹ ಭಾಳ ಪ್ರಬಲವಾಗಿ ಬೆಳೆಯೋದಕ್ಕೆ ಪ್ರಾರಂಭ ಆಗ್ಬಿಡ್ತದೆ ಏಯ್ಟೀಸಿಂದ ನೈಂಟಿ ಏನು ಜರಾಜ್ ಏನು ಮತ್ತೆ ಅವರಿಗೆ ಕೊಲೆ ಆಗ್ತಕ್ಕಂಥದ್ದು ಏಯ್ಟಿ ನೈನ್ ಬರೋ ಆಗೋ ಸಮಯದಕ್ಕೆ ಅಷ್ಟೊತ್ತಕ್ಕಾಗಲೇ ಅಲ್ಲಿ ಬೆಳೆದು ನಿಂತು ಬಿಡ್ತದೆ ಮುಂದಿನ ಸರಿ ಮಾತಾ ಎಸ್ ಸರ್ ಸೊ ಎಷ್ಟೊಂದು ಇದಕ್ಕೆ ಬೇರುಗಳು ಎಷ್ಟೊಂದು ಕವಲುಗಳು ಅಂತಂದರೆ ಅದು ನಾವು ಒಂದೇ ಕತೆ ಇದ್ರೆ ಅದಷ್ಟೇ ನಡೀತಾ ಇದೆ ಅಂತ ಅನ್ಕೋಬಾರ್ದು ಅದು ನಡೀತಿರ್ಬೇಕಾದ್ರೆ ಅಲ್ಲಿ ಇನ್ನೊಂದು ನಡೀತಾ ಇರುತ್ತೆ ಇಲ್ಲಿ ಇನ್ನೊಂದು ನಡೀತಾ ಇರುತ್ತೆ ಪಕ್ಕದಲ್ಲಿ ಇನ್ನೊಂದು ನಡೀತಾ ಇರುತ್ತೆ ಯಾಕೆಂದರೆ ಬೆಂಗಳೂರು ದೊಡ್ಡದು ಚಿಕ್ಕದಲ್ಲ ಆಮೇಲೆ ಒಂದೇ ಪ್ಲೇಯರ್ ಇರೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಎಷ್ಟು ಗ್ರೌಂಡ್ಗಳಿದೆ ಅಷ್ಟೊಂದು ಪ್ಲೇಯರ್ಗಳು ಎಷ್ಟೊಂದು ಏರಿಯಾಗಳಿವೆ ಅಷ್ಟೊಂದು ರೋಡಿಗಳು ಸೊ ಅದನ್ನೆಲ್ಲ ನಮ್ಮ ಉಮೇಶ್ ಸರ್ ಹೇಳ್ತಾ ಇದ್ದಾರೆ ನಾವು ಕೇಳ್ತಾ ಇದ್ದೀವಿ ಸೊ ಇದ್ರ ಬಗ್ಗೆ ಪ್ರಶ್ನೆಗಳು ಅನುಮಾನಗಳೇನೇ ಅಂದ್ರೆ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸರ್ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ಇವತ್ತು ನೀ ಎಫ್ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರೀ ಗೌರಿಶೆಖಿ ಸ್ಟುಡಿಯೋ ನೋಡ್ತಾ ಇರಿ ಬೆಂಗಳೂರು ಅಂಡರ್ ವರ್ಡ್ ನಮಸ್ಕಾರ ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ ಕಾರ್ಯಕ್ರಮದ ಪ್ರಾಯೋಜಕರು ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಕಲಿಕೆ ಇದ್ದಲ್ಲಿ ಗಳಿಕೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು